ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿದ್ರಾಹೀನತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಿದ್ರಾಹೀನತೆ ಅಂತ ಹೇಳಿದ್ರೆ ಏನು ಯಾವ ಕಾರಣದಿಂದ ಉಂಟಾಗ್ತದೆ ಇದಕ್ಕೆ ಇರುವಂತಹ ಪರಿಹಾರವೇನು ಸೊ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮನೋವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜೇಶ್ ಕೃಷ್ಣ ಇವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ಮುಖ್ಯವಾಗಿ ನಾವು ನಿದ್ರಾಹೀನತೆಯ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ ಅದಕ್ಕಿಂತ ನನ್ನ ಪ್ರಶ್ನೆ ಈ ನಿದ್ರಾಹೀನತೆ ಅಂತ ಹೇಳಿದ್ರೆ ಏನು ಮತ್ತೆ ಈ ತೊಂದರೆ ನಮಗೆ ಇದೆ ಅಂತ ಯಾವಾಗ ಗೊತ್ತಾಗ್ತದೆ ಅನ್ನುವಂಥದ್ದು ನಿದ್ರಾಹೀನತೆ ಅನ್ನೋದು ತುಂಬಾ ಕಾಮನ್ ಆಗಿರುವಂಥದ್ದು ತೊಂದರೆಗಳು ಸಹಜವಾಗಿ ಹೆಚ್ಚಿನವರು ಅನುಭವಿಸಿದ್ರು ಅದನ್ನು ಗುರುತಿಸಲಿಕ್ಕೆ ತುಂಬಾ ತಡ ಮಾಡ್ಕೊಳ್ತಾರೆ ಸೊ ನಿದ್ರಾಹೀನತೆ ಅಂದರೆ ನಿದ್ದೆ ಶುರು ಆಗೋದಕ್ಕೂ ಮತ್ತು ನಿದ್ದೆ ಬಂದ ಮೇಲೆ ಅದು ಪೂರ್ತಿಯಾಗಿ ಫುಲ್ ಟೈಮ್ವರೆಗೂ ಇರುವಂಥದ್ದನ್ನು ಸರಿಯಾಗಿ ಆಗ್ತಾ ಇಲ್ಲ ಅಂತ ಇದ್ದರೆ ನಾವು ಅದನ್ನು ನಿದ್ರಾಹೀನತೆ ಅಂತ ಹೇಳ್ತೀವಿ ಸೊ ನಿದ್ದೆ ಶುರು ಆಗೋದು ಅಥವಾ ಮೈಂಟೇನ್ ಆಗೋದು ಅದು ಎರಡರಲ್ಲೂ ತೊಂದರೆಗಳಿದ್ದರೆ ಅದನ್ನು ನಿದ್ರಾಹೀನತೆ ಸೊ ಈಗ ಸಹಜವಾಗಿ ನಾವು ಹೇಳೋದಿದ್ದರೆ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ನಿದ್ರಾ ಕಡಿಮೆ ಆಗೋದು ಸಹಜ ಇರ್ತದೆ ಆದರೆ ನಾವು ಇದು ನಿದ್ರಾಹೀನತೆ ಅಂತ ಒಂದು ತೊಂದರೆಯಾಗಿ ಯಾವಾಗ ಪರಿಗಣಿಸೋದಂದರೆ ವಾರದಲ್ಲಿ ಮೂರು ನಾಲ್ಕು ದಿನಗಳು ನಿದ್ರೆಗೆ ಬರೋದು ಕಷ್ಟ ಆಗೋದೋ ಅಥವಾ ನಿದ್ರೆ ಬಂದ ಮೇಲೆ ಪದೇ ಪದೇ ಎಚ್ಚರ ಆಗುವಂಥದ್ದೋ ಅಥವಾ ಒಮ್ಮೆ ಎಚ್ಚರ ಆದಮೇಲೆ ಮತ್ತೆ ನಿದ್ರೆ ಬರದೇ ಇರುವಂಥದ್ದು ಇರ್ಬೋದು ಈ ಥರ ಸನ್ನಿವೇಶಗಳು ಕಂಡಾಗ ನಾವು ಅದನ್ನು ನಿದ್ರಾಹೀನತೆ ಅಂತ ಹೇಳ್ತೀವಿ ಸೊ ಮೂರು ಅಥವಾ ನಾಲ್ಕು ದಿನ ವಾರದಲ್ಲಿ ಅಂತ ತೊಂದರೆಗಳು ಬಂದಾಗ ನಿದ್ರಾಹೀನತೆ ಅಂತ ಹೇಳ್ಬೋದು ತಿಂಗಳಲ್ಲಿ ಒಂದು ಅಥವಾ ಎರಡು ಸಾರಿ ಈ ರೀತಿ ಕಾಣಿಸಿಕೊಂಡು ಅದಕ್ಕೆ ಅದನ್ನು ನಾವು ನಿದ್ರಾಹೀನತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಸಹಜದ ಸಂಗತಿ ಅಂತ ನಾವು ಹೇಳ್ತೀವಿ ಅಪರೂಪಕ್ಕೆ ಕೆಲವ್ರಿಗೆ ಒಂದು ವಾರದಲ್ಲಿ ಒಂದು ದಿನ ನಿದ್ರೆ ಕಡಿಮೆ ಆಗುವಂಥದ್ದು ಸಹ ಇರ್ತದೆ ಮತ್ತೆ ಇತ್ತೀಚೆಗಿನ ಜೀವನ ಶೈಲಿಯಲ್ಲಿ ಸಹಜವಾಗಿ ಒಂದು ಶನಿವಾರ ಬಂದಾಗ ಒಂದು ಎಕ್ಸ್ಟ್ರಾ ಟೈಮು ಎಚ್ಚರ ಇರುವಂಥದ್ದು ಇರ್ತದೆ ಸೊ ಕೆಲವರಿಗೆ ಅದು ಸಮಯ ಕಳೆದ ನಂತರ ನೆಕ್ಸ್ಟ್ ನಿದ್ದೆ ಬರಲಿಕ್ಕೆ ಒಂದು

ಯಾವುದೇ ವಿಷಯಕ್ಕೆ ಮನಸ್ಸಿಗೆ ನೋವು ಆದಾಗ ಮನಸ್ಸು ಮಾತ್ರ ಅಲ್ಲ ಶರೀರಕ್ಕೆ ನೋವು ಇದ್ದಾಗಲೂ ಸಹ ನಿದ್ರೆ ಕಡಿಮೆ ಆಗುವಂಥದ್ದು ಸಹಜ ಸಹಜವಾಗಿ ಈ ಜ್ವರ ಇದ್ದಾಗ ನಾವು ಏನು ಮಾಡ್ತೀವಿ ಸರಿಯಾಗಿ ಔಷಧಿ ತಗೊಳ್ಳಿಲ್ಲ ಅಂದರೆ ಪದೇ ಪದೇ ಎಚ್ಚರ ಆಗೋದು ಸರಿಯಾದ ನಿದ್ದೆ ಬರದೇ ಇರುವಂಥದ್ದು ಸಹ ಇರ್ತದೆ ಇನ್ನು ಕೆಲವರಿಗೆ ಗಾಯ ಆದಾಗ ನೋವು ಆದಾಗ ಕೆಮ್ಮು ಜಾಸ್ತಿ ಇದ್ದಾಗ ಉಸಿರಾಡಲಿಕ್ಕೆ ತೊಂದರೆ ಇದ್ದಾಗ ಮಲಗಿದರೆ ಆ ಉಸಿರಾಡುವಂಥ ಒಂದು ನಾವು ಹೇಳ್ತೀವಿ ಹುಮ್ಮಸ ಅದು ಕಳೆದು ಹೋಗ್ತದೆ ಅದಕ್ಕೋಸ್ಕರ ದೇಹನೇ ಮ ದೇಹವನ್ನು ಎಚ್ಚರ ಇಡ್ಲಿಕ್ಕೆ ನೋಡುತ್ತೆ ಯಾಕಂದರೆ ಉಸಿರಾಡಬೇಕಲ್ಲ ಸಹಜ ನಿದ್ರೆಯಲ್ಲಿ ಅದು ಉಸಿರಾಡುವಂಥ ಶ್ರಮ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸಹ ನಿದ್ರೆ ಕಡಿಮೆ ಆಗುತ್ತೆ ಸೊ ಶರೀರಕ್ಕೆ ಏನಾದರೂ ತುಂಬ ತೊಂದರೆಗಳಿದ್ದಾಗ ಅಥವಾ ಮನಸ್ಸಿಗೂ ತುಂಬ ನೋವಿದ್ದಾಗ ಒತ್ತಡ ಇದ್ದಾಗ ನಿದ್ರೆ ಕಮ್ಮಿ ಆಗುವಂಥದ್ದು ಸಹಜ ಇರ್ತದೆ ಸೊ ಕೆಲವೊಮ್ಮೆ ನಾವು ಅದು ಸನ್ನಿವೇಶ ಬದಲಾಗ್ತಾ ಇದ್ದಂಗೆ ತನ್ನಷ್ಟಕ್ಕೆ ಸರಿ ಹೋಗುತ್ತೆ ಆದರೆ ಕೆಲವರಲ್ಲಿ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನಾವು ನಿದ್ದೆಯನ್ನು ಸರಿಪಡಿಸಲಿಕ್ಕೆ ಕೆಲವೊಮ್ಮೆ ಔಷಧಿಗಳು ಅಥವಾ ಬೇರೆ ಪರಿಹಾರಗಳನ್ನು ಸಹ ಮಾಡುವಂಥದ್ದು ಬರ್ತದೆ ಓಕೆ ಈ ನಿದ್ರೆಯ ಮಹತ್ವ ಏನು ಉಂಟು ಅನ್ನುವಂಥದ್ದು ಜನ ಅಂದರೆ ನಮ್ಮ ಮನುಷ್ಯನ ದೇಹಕ್ಕೆ ಯಾವ ರೀತಿಯಲ್ಲಿ ಲಾಭ ಆಗ್ತದೆ ಅನ್ನುವಂಥದ್ದು ಸೊ ಒಳ್ಳೆ ಪ್ರಶ್ನೆ ಯಾಕಂದರೆ ನಮಗೆ ಅನಿಸೋದು ಸಹಜವಾಗಿ ನಿದ್ರೆಯ ವರಿ ಒಂದು ಒಂದು ಆರಾಮ ಮಾಡಲಿಕ್ಕೆ ದೇಹಕ್ಕೆ ಒಂದು ಸುಸ್ತಾಗಿರ್ತದೆ ಒಂದು ಸ್ವಲ್ಪ ಮಲಗಿದ್ರೆ ದೇಹ ಸ್ವಲ್ಪ ಅನಿಸ್ತದೆ ಸುಸ್ತು ಕಡಿಮೆ ಆಗುತ್ತೆ ಅಂತ ಅದೊಂದೇ ವಿಚಾರ ಅಂತ ತಿಳ್ಕೊಂಡಿರ್ತೀವಿ ಆದರೆ ಅದು ಮಾತ್ರ ಅಲ್ಲ ದೇಹ ನಿದ್ದೆಗೆ ಹೋದಾಗ ಮೆದುಳಲ್ಲೂ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಹಾಗೆ ಶರೀರದಲ್ಲೂ ಸಹ ಕೆಲವು ಬದಲಾವಣೆಗಳಿರ್ತದೆ ಸೊ ಉದಾಹರಣೆ ಈಗ ಮಾರನೇ ದಿನಕ್ಕೆ ನಮಗೆ ಸ್ವಲ್ಪ ಶಕ್ತಿ ಕನ್ಸರ್ವ್ ಮಾಡಬೇಕು ಅಥವಾ ಶಕ್ತಿ ವಾಪಸ್ ಉತ್ಪಾದನೆ ಆಗಬೇಕಾದ್ರೆ ನಮ್ಮ ಬಡಿತ ಮತ್ತು ಉಸಿರಾಟದ ಸ್ಪೀಡು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿರುತ್ತೆ ಯಾಕಂದರೆ ದೇಹಕ್ಕೆ ಎನರ್ಜಿ ಸ್ವಲ್ಪ ಕನ್ಸರ್ವೇಷನ್ ಅಥವಾ ಸೇವಿಂಗ್ ಮಾಡಲಿಕ್ಕೋಸ್ಕರ ಅಂತ ನೋಡ್ತೀವಿ ನಾವು ಹೇಗೆ ಮೊಬೈಲಲ್ಲಿ ಅಥವಾ ಬ್ಯಾಟ್ರಿಯಲ್ಲಿ ಇದನ್ನು ಬ್ಯಾಟ್ರಿ ಸೇವಿಂಗ್ ಮೋಡ್ ಹಾಕ್ತೀವೋ ಹಾಗೆ ಇದು ನಮ್ಮ ಎನರ್ಜಿ ಸೇವಿಂಗ್ ಮೋಡ್ ಥರ ಈ ರೆಸ್ಟ್ ತಗೊಳ್ಳುವಂಥದ್ದು ಇರ್ತದೆ ಅದಲ್ಲದೆ ಈಗ ದೇಹಕ್ಕೆ ಏನಾದರೂ ಹುಷಾರಿಲ್ಲದೆ ಇರಬೇಕಾದ್ರೆ ಅಥವಾ ಗಾಯ ಆದಾಗ ಈ ಗಾಯಗಳು ಗುಣ ಆಗಲಿಕ್ಕೆ ನಮ್ಮ ರೋಗ ಎದುರಿಸುವ ಶಕ್ತಿ ಹೆಚ್ಚಿಸಲಿಕ್ಕೆ ಹೆಚ್ಚಿನ ಕೆಲಸಗಳು ನಾವು ನಮ್ಮ ದೇಹ ನಿದ್ರೆಯಲ್ಲಿದ್ದಾಗ ಈ ಚಟುವಟಿಕೆಗಳು ದೇಹದಲ್ಲಿ ನಡೀತಾ ಇರ್ತದೆ ಸೊ ರೋಗ ನಿವಾರಣೆ ಆಗ್ಲಿಕ್ಕೂ ಸಹ ಒಳ್ಳೆ ನಿದ್ದೆ ಬರುವಂಥದ್ದು ತುಂಬ ಅಗತ್ಯ ಸೊ ಹೀಲಿಂಗ್ ಪಾರ್ಟ್ ಆಗೋದು ಹೆಚ್ಚಿನದು ನಿದ್ದೆ ಟೈಮಲ್ಲಿ ಮನಸ್ಸಿನೊಳಗೆ ಇನ್ನೊಂದು ವ್ಯತ್ಯಾಸ ಏನಂದರೆ ಅಫ್ಕೋರ್ಸ್ ಮೈಂಡ್ ಕಂಟಿನ್ಯೂಸ್ ಆಗಿ ಬ್ಯುಸಿ ಇರ್ತದೆ ಸೊ ನೈಟ್ ಒಂದು ಮಲಗಿದಾಗ ಒಂದು ಆರಾಮ ಅಂತ ಸಿಗುತ್ತೆ ಎರಡನೇದು ಏನಂದರೆ ಎಸ್ಪೆಷಲಿ ನಾವು ಈ ಓದೋದ್ ವಿಷಯ ಬಗ್ಗೆ ಅಥವಾ ಅಕಾಡೆಮಿಕ್ಸ್ ಅಥವಾ ಸ್ಟಡೀಸ್ ಬಗ್ಗೆ ಹೇಳಿದಾಗ ನಾವು ನಿದ್ರೆ ಕೆಟ್ಟು ಓದಿ ಓದಿದ್ರೆ ಮಾರನೇ ದಿನ ನೆನಪು ಉಳ್ಕೊಳ್ಳೋದು ತುಂಬ ಕಡಿಮೆ ಸೊ ಅದನ್ನ ಹೇಳ್ತೀವಿ ನಾವು ಇಮಿಡಿಯೇಟ್ ಮೆಮೊರಿ ಹೋಗಿರುತ್ತೆ ಲಾಂಗ್ ಟರ್ಮ್ ಮೆಮೊರಿಗೆ ಸೇವ್ ಆಗಿರೋದಿಲ್ಲ ಸೊ ಲಾಂಗ್ ಟರ್ಮ್ ಮೆಮೊರಿ ಫಾರ್ಮೇಷನಿಗೆ ಅಥವಾ ಅದನ್ನು ಸರಿ ಮೆದುಳಲ್ಲಿ ಅದು ಲಾಂಗ್ ಟರ್ಮಿಗೆ ಉಳ್ಕೊಳ್ಳೋ ಹಾಗೆ ನೆನಪಿಟ್ಕೋಬೇಕಾದ್ರೆ ನಿದ್ದೆದು ತುಂಬ ಅಗತ್ಯ ಸಹಜವಾಗಿ ಹೇಳ್ತಾರೆ ಆ ಲಾಂಗ್ ಟರ್ಮ್ ಚೇಂಜಸ್ ಆಗುವಂಥದ್ದು ನಿದ್ದೆಗೆ ಚೆನ್ನಾಗಿ ನಿದ್ದೆ ಮಾಡಿದಾಗ ಕಲ್ತಿರೋದನ್ನು ತುಂಬ ಸಮಯವರೆಗೂ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಮೆದುಳು ಸೊ ನಿದ್ದೆ ಸ್ವಲ್ಪ ಕಡಿಮೆ ಇದ್ದಾಗ ಸ್ವಲ್ಪ ಹೊತ್ತಿಗೆ ನೆನಪಿರ್ತದೆ ಎರಡು ಮೂರು ದಿನಗಳಲ್ಲಿ ಎಲ್ಲನೂ ಮರ್ತು ಹೋಗುವಂಥದ್ದು ಸಾಧ್ಯತೆ ಇರ್ತದೆ ಸೊ ನಾವು ಎಕ್ಸಾಮ್ಸಿಗೆ ಓದ್ತಾ ಇರಬೇಕಾದ್ರೂ ಮಕ್ಕಳಿಗೆ ನಾವು ಹೆಚ್ಚಾಗಿ ಹೇಳೋದು ಓದೋದನ್ನೆಲ್ಲ ಮೊದಲೇ ಮುಗಿಸಬೇಕು ಲಾಸ್ಟ್ ದಿನದಲ್ಲಿ ಕೂತ್ಕೊಂಡು ಬಾಯ್ಪಾಟ್ ಮಾಡೋದು ಇದೆಲ್ಲ ಮಾಡಿದರೆ ನೆನಪಿರೋದಿಲ್ಲ ಮಾರ್ನೇ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದು ಏನಿತ್ತು ಹೇಗಾಯಿತು ಏನು ಓದಿದ್ದೆ ಅಂತ ಮರ್ತೋಗುತ್ತೆ ಬ್ಲ್ಯಾಂಕ್ ಆಗುವಂಥದ್ದು ಹೆಚ್ಚಾಗತ್ತೆ ಸೊ ನಿದ್ರೆ ಅನ್ನೋದು ಬರೀ ರೆಸ್ಟಿಗ್ ಅಂತ ಅಲ್ಲ ನಮ್ಮ ನೆನಪಿನ ಶಕ್ತಿಗೂ ಮೆದುಳಿಗೂ ಸ್ವಲ್ಪ ಕೆಲಸ ಚಟುವಟಿಕೆಗೆ ರೆಸ್ಟ್ ಮಾಡಲಿಕ್ಕೂ ಹಾಗೂ ದೇಹದ ಹೀಲಿಂಗ್ ಅಥವಾ ಅನಾರೋಗ್ಯ ಇದ್ದಾಗ ಗುಣಪಡಲಿಕ್ಕೂ ತುಂಬ ಅಗತ್ಯ ಒಂದು ಅಂಶ ಓಕೆ ಡಾಕ್ಟರ್ ಮನುಷ್ಯನಿಗೆ ಎಷ್ಟು ಗಂಟೆಯ ನಿದ್ದೆಯ ಅವಶ್ಯಕತೆ ಇರ್ತದೆ ಅನ್ನುವಂಥದ್ದು ಸೊ ಪ್ರಾಯ ಪ್ರಕಾರ ಮನುಷ್ಯನಿಗೆ ಎಷ್ಟು ನಿದ್ದೆ ಬೇಕು ಅಂತಲೂ ಹೇಳ್ತಾರೆ ಉದಾಹರಣೆ ಹುಟ್ಟೋ ಟೈಮಲ್ಲಿ ಮಗು ಹುಟ್ಟಿದ ತಕ್ಷಣ ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೆರಡು ತಾಸು ನಿದ್ದೆಯಲ್ಲೇ ಕಳೆಯುತ್ತದೆ ಹೇಳೋದು ಬರಿ ಸ್ವಲ್ಪ ಹಾಲು ಕುಡಿಲಿಕ್ಕೋಸ್ಕರ ಮತ್ತು ಮೂತ್ರ ಇದೆಲ್ಲ ಆದಾಗ ಮಾತ್ರ ಒಂದು ವರ್ಷವರೆಗೂ ಸಾಧಾರಣ ಹದಿನಾರರಿಂದ ಇಪ್ಪತ್ತು ಗಂಟೆಗಳ ಕಾಲ ನಿದ್ದೆ ಬೇಕಾಗತ್ತೆ ಮಗುಗೆ ಮಗು ಬೆಳೀತಾ ಇದ್ದಂಗೆ ಹನ್ನೊಂದರಿಂದ ಹದಿನಾರು ಗಂಟೆಗಳು ಮತ್ತು ಸಾಧಾರಣ ಒಂದು ನಾಲ್ಕು ವರ್ಷ ಐದು ವರ್ಷ ಆಗ್ತಾ ಇದ್ದಂಗೆ ಆಮೇಲೆ ಒಂದು ಹನ್ನೊಂದು ಗಂಟೆವರೆಗೂ ಬೇಕಾಗುತ್ತೆ ಹೆಚ್ಚಿನ ಮಕ್ಕಳು ಹತ್ತು ಹನ್ನೆರಡು ವರ್ಷ ತಲುಪಿದಾಗೆ ದೊಡ್ಡವ್ರ ಥರನೇ ನಿದ್ದೆಗೆ ಅವಶ್ಯಕತೆ ಬರ್ತದೆ ಸಾಧಾರಣ ಏಳರಿಂದ ಒಂಬತ್ತು ಗಂಟೆ ಅಂತೂ ಕನಿಷ್ಠ ನಿದ್ದೆ ಸೊ ಚಿಕ್ಕವರಿದ್ದಾಗ ಒಂಬತ್ತು ಗಂಟೆವರೆಗೂ ಮುಂದೂಡ್ತಾರೆ ನಿದ್ದೆ ಜಾಸ್ತಿ ಮಾಡ್ತಾರೆ ಬಟ್ ಹದಿನೆಂಟು ವರ್ಷ ಪ್ರಾಯ ಆಗ್ತಾ ಇದ್ದಂಗೆ ಸಾಧಾರಣ ಒಂದು ಅದಕ್ಕೆ ಬಂದುಬಿಡ್ತಾರೆ ಸೊ ನಾವು ನಾರ್ಮಲ್ ಹೇಳೋದು ಅಂತ ಇದ್ದರೆ ಏಳರಿಂದ ಒಂಬತ್ತು ತಾಸುವರೆಗೂ ನಿದ್ದೆ ತುಂಬ ಅವಶ್ಯಕತೆ ಇರ್ತದೆ ಸೊ ಆನ್ ಅನ್ ಆವ್ರೇಜ್ ಹೇಳಬೇಕಾದ್ರೆ ಎಂಟು ಗಂಟೆ ನಿದ್ರೆ ಇದ್ರೆ ಒಳ್ಳೇದು ಅಂತ ನಾವು ತಿಳಿಸ್ತೇವೆ ಓಕೆ ಡಾಕ್ಟರ್ ಕೆಲವರಿಗೆ ಕಡಿಮೆ ನಿದ್ರೆ ಇದ್ರೂ ಕೂಡ ಆಕ್ಟಿವ್ ಆಗಿರ್ತಾರೆ ಇನ್ನು ಕೆಲವರಿಗೆ ಜಾಸ್ತಿ ನಿದ್ರೆ ಬೇಕಾಗ್ತದೆ ಯಾಕೆ ಈ ರೀತಿ ಆಗ್ತದೆ ಅನ್ನೋ ಸೊ ದೇಹದಲ್ಲಿ ಪ್ರತಿಯೊಬ್ಬರು ಸಹ ಯೂನಿಕ್ ಇರ್ತಾರೆ ಒಬ್ಬೊಬ್ಬರದ್ದು ಬಾಡಿ ಒಂದೊಂದು ರೀತಿಯಲ್ಲಿ ಇರ್ತದೆ ಆಯಿತಾ ಸೊ ಆ ಕೆಲವರಿಗೆ ಸ್ವಲ್ಪ ಶ್ರಮ ಪಟ್ಟರೂ ಬೇಗ ಸುಸ್ತಾಗುವಂಥದ್ದು ಇರ್ತದೆ ಕೆಲವ್ರದ್ದು ಕೆಪಾಸಿಟಿ ಹಾಗೆ ಇರ್ತದೆ ಹೇಗೆ ಕೆಲವರಿಗೆ ನೆನಪಿನ ಶಕ್ತಿ ಒಳ್ಳೇದಿರ್ತದೆ ಕೆಲವರಿಗೆ ಸ್ಕಿಲ್ಸ್ ಒಳ್ಳೇದಿರ್ತದೆ ಕೆಲವರಿಗೆ ಗ್ರಿಪ್ಪು ಒಳ್ಳೆದಿರ್ತದೆ ಕೆಲವರು ಆಟದಲ್ಲಿ ಒಳ್ಳೆಯದು ಹಾಗೆ ಸೊ ಕೆಲವರಿಗೆ ಕೆಲವು ದೇಹದ ಲಕ್ಷಣಗಳು ಕಡಿಮೆ ಇದ್ರೂ ತುಂಬ ಕೆಲಸ ಮಾಡಲಿಕ್ಕೆ ಅವಕಾಶ ಇರ್ತದೆ ಹೆಚ್ಚಿನವರಿಗೆ ಕನಿಷ್ಠ ಅಂತ ಹೇಳೋದಿದ್ರೆ ನಾಲ್ಕರಿಂದ ಐದು ತಾಸು ಮಿನಿಮಮ್ ಬೇಕಾಗುವಂಥದ್ದು ನಿದ್ದೆ ಈವನ್ ಯಾರು ಕಡಿಮೆ ನಿದ್ದೆ ಮಾಡ್ತಾರೋ ಅವರಿಗೆ ಆ ನಾಲ್ಕು ಐದು ತಾಸಲ್ಲಿ ಬೇರೆಯವರಿಗೆ ಏಳರಿಂದ ಎಂಟು ತಾಸು ಆಗುವಂಥ ನಿದ್ದೆ ಏನು ಇಫೆಕ್ಟ್ ಕೊಡುತ್ತೋ ಅದು ವಿತಿನ್ ಫೈ ಫೋರ್ ಟು ಫೈವ್ ಅವರ್ಸಲ್ಲಿ ಸಿಗುತ್ತೆ ಇನ್ನು ಕೆಲವರು ಇದ್ದಾರೆ ಇದೆಲ್ಲ ಎಕ್ಸ್ಟ್ರೀಮ್ಸ್ ನಾವು ಹೇಳೋದು ಹೆಚ್ಚಿನವ್ರಿಗೆ ಸೆವೆನ್ ಟು ನೈನ್ ಇಯರ್ಸ್ ನೈನ್ ಅವರ್ಸ್ ಸಾಕಾಗುತ್ತೆ ಬಟ್ ಟೆನ್ ಪರ್ಸೆಂಟ್ ಈ ಕಡೆ ಆ ಕಡೆ ಇರೋರು ಇರ್ತಾರೆ ಸೊ ಕೆಲವರಿಗೆ ಒಂಬತ್ತಲ್ಲ ಹತ್ತುವ ತಾಸು ಮಿನಿಮಮ್ ನಿದ್ದೆ ಬೇಕಾಗುತ್ತೆ ಇಲ್ಲ ಅಂತ ಇದ್ರೆ ಮಾರನೇ ದಿನ ಅವರಿಗೆ ಸುಸ್ತು ಅನ್ಸೋದು ಅಥವಾ ಕಷ್ಟ ಅನ್ನಿಸ್ಲಿಕ್ಕೆ ಶುರು ಆಗೋದು ಕಾನ್ಸಂಟ್ರೇಷನ್ ಬರೋದಿಲ್ಲ ಈ ಥರ ತೊಂದರೆಗಳು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಓಕೆ ಡಾಕ್ಟರ್ ನಿದ್ರೆ ಕಡಿಮೆ ಆದರೆ ಏನೆಲ್ಲ ಪ್ರಾಬ್ಲಮ್ ಬರ್ತದೆ ಮನುಷ್ಯನಿಗೆ ಸೊ ಒಂದು ಈಗ ತಾನೇ ಹೇಳಿದ ಹಾಗೆ ನಿದ್ರೆ ಕಮ್ಮಿ ಆದ ತಕ್ಷಣ ಒಂದು ಫಸ್ಟ್ ಕಾಣಿಸ್ಕೊಳ್ಳುವಂಥದ್ದು ಸುಸ್ತಾಗುವಂಥದ್ದು ಸೊ ಮಾರನೇ ದಿನ ಅವರಿಗೆ ಕೆಲಸ ಮಾಡಲಿಕ್ಕೆ ಏನೇ ಮಾಡಿದ್ರೂ ಒಂದು ಉತ್ಸಾಹ ಬಂದಿರೋದಿಲ್ಲ ಎರಡನೇದು ಗಮನಶಕ್ತಿ ತುಂಬ ಕಡಿಮೆ ಸೊ ಕಾನ್ಸಂಟ್ರೇಷನ್ ತುಂಬ ಡೌನ್ ಆಗಿರ್ತದೆ ಫೋಕಸ್ ಆಗೋದಿಲ್ಲ ಇನ್ನು ಕೆಲವರಿಗೆ ಕಿರಿಕಿರಿ ಅನ್ಸ್ಲಿಕ್ಕೆ ಶುರು ಆಗುತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಬೇಗ ಸಿಟ್ಟು ಬರೋದು ಕೆಲವರಿಗೆ ತಲೆನೋವು ಶುರು ಆಗುವಂಥದ್ದು ಇರ್ತದೆ ಯಾಕಂದರೆ ನಿದ್ರೆ ಸರಿಯಾಗಿ ಆಗದೇ ಇದ್ದರೆ ಮೈಗ್ರೇನ್ ಅನ್ನೋದೊಂದು ತಲೆನೋವಿದೆ ತುಂಬ ಜನರಿಗೆ ಅದು ಟ್ರಿಗರ್ ಕೊಟ್ಬಿಡತ್ತೆ ಸೊ ತಲೆನೋವು ಬರುವಂಥದ್ದು ಸುಸ್ತು ಇದು ಮತ್ತು ನೋವು ಬೇರೆ ನೋವುಗಳು ಸಹ ಬಾಡಿಯಲ್ಲಿ ಬೇರೆ ಪೇನ್ಸ್ ಸಹ ಶುರು ಆಗಲಿಕ್ಕೆ ಬರ್ತದೆ ಆ ಟೈಮಲ್ಲಿ ಇನ್ನು ಕೆಲವರಿಗೆ ಈ ಫೋಕಸ್ ಇರಲಿ ಅಥವಾ ಸ್ಕಿಲ್ ಪಾರ್ಟ್ ಇರಲಿ ಈಗ ಸ್ಪೀಡ್ನ ಸ್ಪೀಡ್ ಬರುವಂಥದ್ದು ಕಡಿಮೆ ಆಗುತ್ತೆ ಅವ್ರದ್ದು ಫೈನ್ ಕೆಲಸಗಳು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆಗಾಗ ನಿದ್ದೆಗೆ ಆಗುತ್ತೆ ಸೊ ಸಡನ್ನಾಗಿ ಕುಸಿದು ಬೀಳೋದು ಈ ಥರ ಅನುಭವಗಳನ್ನು ಎದುರಿಸ್ತಾರೆ ಸೊ ತುಂಬ ದಿನದಿಂದ ನಿದ್ದೆ ಸರಿಯಾಗಿ ಬರದೇ ಇದ್ದಾಗ ಕೆಲವೊಮ್ಮೆ ಶ್ರಮ ಮಾಡಲಿಕ್ಕೆ ಹೋದರೆ ಇಮಿಡಿಯೇಟ್ ಆಗುತ್ತೆ ಸೊ ಮಲಗ್ತಾರೆ ಮತ್ತೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಸ್ವಲ್ಪ ಫ್ರೆಶ್ ಅನಿಸಲಿಕ್ಕೆ ಶುರು ಆಗುತ್ತೆ ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಅನಿವಾರ್ಯ ಇದ್ದಾಗ ಬೇರೆ ಉಪಾಯ ಇಲ್ಲದಿದ್ದಾಗ ಇದ್ದಾಗ ಏನು ಮಾಡ್ತಾರೆ ಮಧ್ಯಾಹ್ನ ಹೊತ್ತೊಂದು ಪವರ್ನ ಥರ ಒಂದು ಫಿಫ್ಟೀನ್ ಮಿನಿಟ್ಸು ಟೆನ್ ಮಿನಿಟ್ಸ್ ತೊಗೊಂಡು ಸ್ವಲ್ಪ ಫ್ರೆಶ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಆ ಥರ ಅಭ್ಯಾಸಗಳು ಬಳಿ ಬೆಳಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಅಲ್ಲಿವರೆಗೂ ಈ ಥರ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ ಡಾಕ್ಟ್ರ್ ಈ ನಿದ್ರಾಹೀನತೆಗೆ ಕಾರಣ ಏನು ಅನ್ನುವಂಥದ್ದು ನಮ್ಮ ಫಸ್ಟ್ ಕಾಲರ್ಸ್ ಅದನ್ನ ಮೊದಲೇ ವ್ಯಕ್ತಪಡಿಸಿದ್ರು ಸೊ ಐ ಥಿಂಕ್ ಸ್ಟ್ರೆಸ್ ಅನ್ನೋದನ್ನ ನಾವು ಕಡೆಗಣಿಸಬಾರ್ದು ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾರಣ ಅಂತ ನಾವು ಹೇಳ್ಬೋದು ಸ್ಟ್ರೆಸ್ ಒಂದು ಕಡೆ ಇದ್ರೂ ಕೆಲವೊಂದು ಬರೀ ಅದು ಸ್ಟ್ರೆಸ್ ಲೆಕ್ಕದಲ್ಲಿ ಬರ್ತದೆ ಇನ್ನೊಂದು ತೊಂದರೆ ಅಂದ್ರೆ ಈ ಮಾನಸಿಕ ತೊಂದರೆಗಳೇ ಇರ್ಬೋದು ಈಗ ಡಿಪ್ರೆಷನ್ ಇರ್ಬೋದು ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ ಅಥವಾ ಆತಂಕದ ಕಾಯಿಲೆಗಳು ಅಥವಾ ವಿಪರೀತ ಮಾನಸಿಕ ತೊಂದರೆಗಳು ಸ್ಕಿಝೋಫಿನಿಯಾ ಇರಲಿ ಅಥವಾ ಬೈಪೋಲಾರ್ ಡಿಸಾರ್ಡರ್ ಇರಲಿ ಇವೆಲ್ಲದರಲ್ಲೂ ಸಹ ನಿದ್ದೆ ಕಡಿಮೆ ಆಗುವಂಥದ್ದು ಸಹಜವಾಗಿ ಒಂದು ಫಸ್ಟ್ ಒನ್ ಆಫ್ ದ ಫಸ್ಟ್ ಲಕ್ಷಣಗಳು ಅಥವಾ ಫಸ್ಟ್ ಸಿಂಟಮ್ ಅಂತ ಹೇಳ್ತೀವಿ ಸೊ ಅದು ಸಹ ಒಂದು ಕಾರಣಗಳಾಗಿರ್ತದೆ ಇನ್ನೊಂದು ನಾವು ನೋಡುವಂಥದ್ದು ಶರೀರದ ತೊಂದರೆಗಳಿದ್ರೂ ಮುಖ್ಯವಾಗಿ ನೋವಿನ ತೊಂದರೆಗಳು ಸೊ ಬೆನ್ನು ನೋವಿರಲಿ ಅಥವಾ ತಲೆನೋವಿರಲಿ ಅಥವಾ ಗಾಯ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಇಂಥ ಸನ್ನಿವೇಶದಲ್ಲೂ ಸಹ ನಿದ್ರೆ ಕಡಿಮೆ ಆಗುವಂಥದ್ದು ಆಗಾಗ ಇರ್ತದೆ ಮತ್ತು ನಾವು ನೋಡುವಂಥದ್ದು ಈ ಲೈಫ್ ಸ್ಟೈಲ್ ನಾವು ಅವಾಗ ಹೇಳಿದಾಗೆ ಜೀವನ ಶೈಲಿ ಇತ್ತೀಚೆಗೆ ಹೆಚ್ಚಿನವರು ರಾತ್ರಿಯ ಜೀವನ ಇಷ್ಟಪಡ್ತಾರೆ ರಾತ್ರಿ ಹೊತ್ತು ಲೇಟಾಗಿ ಮಲ್ಕೊಳ್ಳುವಂಥದ್ದು ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ ಮೆಲೆಟೋನಿನ್ ಅಂತ ನಾವು ಹೇಳ್ತೀವಿ ಸಹಜವಾಗಿ ಇದು ಕತ್ಲಾಗ್ತಾ ಇದ್ದಂಗೆ ನಾವು ಅದು ಬ ದೇಹ ಅಥವಾ ಬ್ರೈನಿಂದ ರಿಲೀಸ್ ಆಗುತ್ತೆ ಸೊ ಅದು ರಿಲೀಸ್ ಆದ ತಕ್ಷಣ ನಮ್ಮ ಬಾಡಿಗೆ ನಿದ್ದೆ ಮಾಡು ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಡುತ್ತೆ ಅಥವಾ ಒಂದು ಸಿಗ್ನಲ್ ಕೊಡುತ್ತೆ ಈಗ ನಾವು ನಮ್ಮ ನೈಟ್ ಲೈಫ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಪ್ರತಿ ಕಡೆ ಲೈಟ್ ಎಕ್ಸ್ಪೋಜರ್ ಆಗುತ್ತೆ ಸೊ ಲೈಟ್ ಎಕ್ಸ್ಪೋಜರ್ ಆದ ತಕ್ಷಣ ಬ್ರೈನಿಗೆ ಅದು ಸಿಗ್ನಲಿಂಗ್ ರಾಂಗ್ ಹೋಗುತ್ತೆ ಸೊ ಲೈಟ್ ಇದೆ ಇದರ ಅರ್ಥ ಇನ್ನೂ ಕತ್ಲಾಗಿಲ್ಲ ಮಲಗೋ ಸಮಯ ಬರಲಿಲ್ಲ ಸೊ ನಾನು ಸಿಕ್ರೀಷನನ್ನು ಸ್ವಲ್ಪ ಲೇಟ್ ಮಾಡ್ತೀನಿ ಸೊ ಅದು ಕರೆಕ್ಟ್ ಟೈಮಿಗೆ ಹಾರ್ಮೋನ್ ಸಿಕ್ರೀಷನ್ ಆಗದೇ ಇದ್ದಾಗ ನಿದ್ರೆ ಬರೋದು ಲೇಟ್ ಆಗಲಿಕ್ಕೆ ಶುರು ಆಗುತ್ತೆ ಮತ್ತು ಆಗಿ ರಿಲೀಸ್ ಆಗಲಿಕ್ಕೆ ಶುರು ಆಗುತ್ತೆ ಉದಾಹರಣೆ ಅಂದರೆ ಈಗ ಹತ್ತು ಗಂಟೆ ಆದ ತಕ್ಷಣ ಒಂದ ತಕ್ಷಣ ಒಂದು ಸನ್ನಿವೇಶಕ್ಕೆ ಸ್ವಲ್ಪ ರಿಲೀಸ್ ಆಗುತ್ತೆ ಸೊ ನಿದ್ದೆ ಪ್ರೋತ್ಸಾಹ ಕೊಡುತ್ತೆ ಬಟ್ ನಮ್ಮ ನೈಟ್ ಲೈಫ್ ಇದೆ ಸೊ ನಾನು ಅದನ್ನು ಒಂದು ಗಂಟೆ ಎಕ್ಸ್ಟ್ರಾ ಅಂತ ಹೇಳ್ಕೊಂಡು ದೂಡಲಿಕ್ಕೆ ಹೋದರೆ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ವರೆಗೂ ಇನ್ನೊಂದು ರಿಲೀಸ್ ಆಗೋದಿಲ್ಲ ಸೊ ಹಾಗೆ ವೆಯ್ಟ್ ಮಾಡ್ತಾ ಇರ್ತದೆ ಸೊ ಡೋಸ್ ಸರಿಯಾಗಿ ಸಿಗದೇ ಇದ್ದ ತಕ್ಷಣ ದೇಹ ಫುಲ್ ನಿದ್ದೆಗೆ ಹೋಗೋಕ್ಕೆ ಬಿಡೋದಿಲ್ಲ ಬಂದ್ರೇನು ಅಥವಾ ಅರ್ಧ ನಿದ್ದೆ ಥರ ಬರ್ತದೆ ಕೂಡಲೇ ಎಚ್ಚರ ಆಗುತ್ತೆ ಸೊ ಇಂಟರ್ಮಿಟೆಂಟ್ ಸ್ಲೀಪ್ ಬರ್ತದೆ ಅಥವಾ ಸ್ಲೀಪ್ ಸ್ಟಾರ್ಟ್ ಆಗಲಿಕ್ಕೆ ತುಂಬ ಲೇಟ್ ಆಗುತ್ತೆ ಈ ಥರ ವಿಷಯ ಚಂದ ತೊಂದರೆಗಳನ್ನು ನಾವು ಗಮನಿಸ್ತೀವಿ ಇನ್ನೂ ಕೆಲವು ಕಾರಣಗಳು ಇರೋದಂದರೆ ಈ ನಮ್ಮ ಏಜ್ ಪ್ರಾಯ ಆಗ್ತಾ ಇದ್ದಂಗೆ ಸೊ ನಾವು ಕೇಳಿರ್ಬೋದು ಏಜ್ ಆದವರೆಲ್ಲ ನಾಲ್ಕು ಗಂಟೆ ಐದು ಗಂಟೆಗೆ ಎಚ್ಚರ ಆಗಿಬಿಟ್ಟು ಕೂತ್ಕೊಂಡು ಬೆಳಗ್ಗೆ ಬೇಗ ಕೊಡಿ ಏನಾದರೂ ಬೇಗ ಎಚ್ಚರ ಆಗ್ತದೆ ಸೊ ಇದು ಅವರು ಬೇಕಂತ ಮಾಡುವಂಥದ್ದು ಅಂತ ಕೆಲವರು ತಪ್ಪು ಗ್ರಹಿಸ್ತಾರೆ ಆ ಥರ ಅಲ್ಲ ಏಜ್ ಆಗ್ತಾ ಇದ್ದಂಗೆ ಸಿಕ್ಸ್ಟಿ ಇಯರ್ಸ್ ಕ್ರಾಸ್ ಆಗ್ತಾಯಿದೆ ನಾನವಾಗ ಚಿಕ್ಕವರಿಂದ ದೊಡ್ಡವರಾಗೋದಕ್ಕೆ ಡಿಫ್ರೆಂಟ್ ಟೈಮ್ ಶೆಡ್ಯೂಲ್ ಹೇಳಿದ್ದೆ ನಂಬರ್ ಆಫ್ ಮಿನಿಮಮ್ ನಂಬರ್ ಆಫ್ ಅವರ್ಸ್ ಏಜ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಈ ಸೆವೆನ್ ಟು ನೈನ್ ಅವರ್ಸ್ ಇರೋದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬರ್ತದೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಸೊ ಏಜ್ ರಿಲೇಟೆಡು ಸ್ವಲ್ಪ ನಿದ್ರೆ ಕಮ್ಮಿ ಆಗುವಂಥದ್ದು ಇರ್ತದೆ ಕೆಲವರಿಗೆ ಅಷ್ಟು ಸಾಕಾಗಿ ಅಲ್ಲಿ ಇರ್ತಾರೆ ಬಟ್ ಅಕಸ್ಮಾತ್ ಫ್ರೆಶ್ ಇರ್ಲಿಕ್ಕೆ ಆಗದೇ ಇದ್ದರೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ವಿಚಾರಿಸ್ತೀವಿ ಇನ್ನೊಂದು ಸನ್ನಿವೇಶ ಅಂದರೆ ನಾವು ಈ ಪ್ರೆಗ್ನೆನ್ಸಿ ಅಥವಾ ಗರ್ಭಿಣಿಯರಿದ್ದಾಗ ಇದ್ದಾಗ ಅವ್ರಿಗೂ ಸಹ ನಿದ್ದೆಯೇ ತೊಂದರೆಗಳನ್ನು ಕಾಣಿಸ್ಕೊಡುತ್ತೆ ಒಂದು ಕಾರಣ ಏನಂದರೆ ಅವ್ರದ್ದು ಬಾಡಿಯಲ್ಲಿ ಎಷ್ಟೊಂದು ಚೇಂಜಸ್ ಇರ್ತದೆ ಆ ಪೊಸಿಷನ್ ಕಂಫರ್ಟೇಬಲ್ ಇರೋದಿಲ್ಲ ಸೊ ಅಂಥ ಸನ್ನಿವೇಶದಲ್ಲಿಯೂ ಸಹ ಅವರಿಗೆ ಸ್ವಲ್ಪ ಮಟ್ಟಕ್ಕೆ ನಿದ್ರೆ ತೊಂದರೆ ಆಗುವಂಥದ್ದು ಇರ್ತದೆ ಆ ಕಾರಣದಲ್ಲಿ ಹೆಚ್ಚಿನವರಿಗೆ ಮಧ್ಯ ಮಧ್ಯದಲ್ಲಿ ರೆಸ್ಟ್ ಬೇಕಾಗುವಂಥದ್ದು ಇರ್ತದೆ ಸೊ ಕಂಟಿನ್ಯೂಸ್ ನೈಟ್ ನಿದ್ದೆ ಚೆನ್ನಾಗಿ ಆಗದೇ ಇದ್ದಾಗ ಡೇ ಟೈಮಲ್ಲಿ ಒಂದೊಂದು ತಾಸು ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಕೊಂಡು ಮಲ್ಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ ಮತ್ತು ಫಸ್ಟ್ ಟೈಮ್ ಅಕಸ್ಮಾತ್ ನಿದ್ರೆಯ ತೊಂದರೆಗಳು ಬಂದರೆ ಹೆಚ್ಚಿನಾಗಿ ಏಜ್ ಆಗ್ತಾ ಇದ್ದಂಗೆ ಫಿಫ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆಗ್ತಾ ಇದ್ದಂಗೆ ಆ ಟೈಮಲ್ಲಿ ಸಡನ್ನಾಗಿ ನಿದ್ರೆಯ ತೊಂದರೆಗಳು ಕಾಣಿಸ್ತಾ ಇದ್ದರೆ ನಾವು ಅದೊಂದು ನರದ ತೊಂದರೆಗಳು ಇರಬಹುದು ಅಂತ ಒಂದು ವಿಚಾರ ಬರ್ತದೆ ಇಷ್ಟು ಸಮಯ ಯಾವತ್ತೂ ಎದುರಿಸದೇ ಇದ್ದಾಗ ಸ್ಟ್ರೆಸ್ಗಳಿರಲಿಲ್ಲ ಅಥವಾ ಯಾವುದೇ ಮಾನಸಿಕ ತೊಂದರೆಗಳಿರಲಿಲ್ಲ ಬಟ್ ಫಸ್ಟ್ ಟೈಮ್ ಈಗ ಶುರು ಆಗ್ತಾ ಇದೆ ಸೊ ಕೆಲವು ಟೈಪಿನ ನಿದ್ರೆ ತೊಂದರೆಗಳು ನರ ತೊಂದರೆಗಳು ನಿದ್ರೆ ಕಡಿಮೆ ಆಗುವಂಥದ್ದು ಮೊದಲ ಲಕ್ಷಣಗಳಾಗುತ್ತೆ ಬಟ್ ಅಂಥದ್ರಲ್ಲಿ ಈ ಸಡನ್ ಆಗಿ ರಾತ್ರಿ ಏಜ್ ಆಗ್ತಾ ಇದೆ ಸೊ ಆ ತರದ್ದು ಲಕ್ಷಣಗಳು ಕೆಲವೊಮ್ಮೆ ಸಡನ್ ಆಗಿ ರಾತ್ರಿ ನಿದ್ದೆಯಲ್ಲಿ ನಡೆಯುವಂಥದ್ದು ನಿದ್ರೆಯಲ್ಲಿ ಮಾತಾಡುವಂಥದ್ದು ಸೊ ಚಿಕ್ಕವರಿದ್ದಾಗ ಇರುವಂತದ್ದು ಇರ್ತದೆ ಏಜ್ ಆಗ ನಾರ್ಮಲ್ ಏಜ್ ಅಂದ್ರೆ ಏಯ್ಟೀನ್ ಇಯರ್ಸ್ ಆಗ್ತಾ ನಾರ್ಮಲ್ ಏಜ್ ಆಗಿರ್ತದೆ ಮತ್ತೆ ಕಾಣಿಸ್ಕೊಳ್ಳೋಕೆ ಶುರು ಆಯಿತು ಅಂದ್ರೆ ನಾವು ಅದನ್ನ ಒಂದು ನರದ್ದು ತೊಂದರೆಯ ಮೊದಲ ಲಕ್ಷಣಗಳಿರ್ಬೋದು ಅಂತ ನಾವು ಹೇಳ್ತೇವೆ ಸೊ ಕೆಲವು ನರ ತೊಂದರೆಗಳಲ್ಲೂ ಸಹ ನಿದ್ದೆ ಕಮ್ಮಿ ಆಗುವಂಥದ್ದು ಇರ್ತದೆ ಬಟ್ ಅದು ಯೂಶಲಿ ಫಸ್ಟ್ ಟೈಮ್ ಏಜ್ ಆದಮೇಲೆ ನಾವು ಪ್ರತಿ ನಿದ್ದೆ ತೊಂದರೆಗೆ ನರ ತೊಂದರೆ ಅಂತ ತಿಳ್ಕೊಬೇಕಾಗಿಲ್ಲ ಸೊ ಅದೊಂದು ಇರ್ತದೆ ಸೊ ಸೊ ಇದು ಹೆಚ್ಚಿನ ಕಾರಣಗಳು ನಿದ್ದೆ ಕಡಿಮೆ ಇರುವಂತದಕ್ಕೆ ಮತ್ತೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ನಮ್ಮ ವಾತಾವರಣ ಈಗ ನಾವು ಸ್ಲೀಪ್ ಶಿಫ್ಟ್ ಡ್ಯೂಟಿಯಲ್ಲಿ ಇರ್ತಾರೆ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಜೆಟ್ ಲ್ಯಾಗ್ ಅಂತ ಹೇಳ್ತೀವಿ ಆ ಟೈಮಲ್ಲೂ ಈ ನಿದ್ರೆ ತೊಂದರೆಗಳನ್ನ ಕಾಣಿಸ್ಕೊಳ್ಳೋಕೆ ಸಾಧ್ಯ ಇರ್ತದೆ ಓಕೆ ಇವೆಲ್ಲವೂ ಕೂಡ ಕಾರಣಗಳು ಇರ್ತದೆ ಇನ್ನು ಮುಖ್ಯವಾಗಿ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿರ್ತದೆ ಡಾಕ್ಟರ್ ಟ್ರೀಟ್ಮೆಂಟ್ ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ನಾವು ಇದನ್ನ ಎರಡು ರೀತಿಯಾಗಿ ಭಾಗ ಇದು ಒಂದು ಏನಂದ್ರೆ ಮಾತ್ರೆಗಳು ಸೊ ಇನ್ನೊಂದು ಇರೋದು ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಯಿತು ಸೊ ಮಾತ್ರೆಗಳು ಮೊದಲಾಗಿ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಯೂಶಲಿ ಅದನ್ನು ಫಸ್ಟ್ ಸ್ಟೆಪ್ ಅಂತ ತಗೊಳ್ಳೋದಿಲ್ಲ ಫಸ್ಟ್ ಸ್ಲೀಪ್ ಹೈಜೀನ್ ಅಥವಾ ನಾವು ಜೀವನ ಶೈಲಿಯಲ್ಲಿ ಬದಲಾವಣೆ ಬಗ್ಗೆ ಫಸ್ಟ್ ಹೇಳ್ತೀವಿ ಬಟ್ ಅದು ಯಾವಾಗ ಕೆಲಸ ಮಾಡದೇ ಇರುತ್ತೋ ಅಂಥ ಸನ್ನಿವೇಶದಲ್ಲಿ ಕೆಲವೊಮ್ಮೆ ಮಾತ್ರೆಗಳನ್ನು ಶುರು ಮಾಡುವಂಥದ್ದಕ್ಕಿರ್ತದೆ ಇರ್ತದೆ ಸೊ ಯಾವ ಮಾತ್ರೆ ಶುರು ಮಾಡಬೇಕು ಅನ್ನೋದನ್ನು ನಾವು ನಿರ್ಣಯ ಮಾಡಲಿಕ್ಕೆ ಎಷ್ಟು ಸಮಯದಿಂದ ನಿದ್ರೆ ತೊಂದರೆಗಳಿದೆ ಯಾವ ಟೈಪ್ದ್ದು ತೊಂದರೆ ನಿದ್ರೆ ಸ್ಟಾರ್ಟ್ ಆಗ್ಲಿಕ್ಕೆ ಕಷ್ಟನ ಅಥವಾ ಮೈಂಟೇನ್ ಆಗಲಿ ಕಷ್ಟ ಆಗ್ತಾ ಇದೆಯೋ ಅದ್ರ ಪ್ರಕಾರ ನಮ್ಮ ಚಾಯ್ಸು ವ್ಯತ್ಯಾಸ ಆಗುತ್ತೆ ಅಷ್ಟೇ ಅಲ್ಲದೆ ಅವರ ನಿ ಶರೀರದಲ್ಲಿ ಏನಾದರೂ ತೊಂದರೆ ಇದೆ ಈಗ ಆಲ್ರೆಡಿ ಲಿವರ್ದು ಪ್ರಾಬ್ಲಮ್ ಇದ್ದಿರ್ಬೋದು ಅಥವಾ ಅವರಿಗೆ ಕೆಲವು ಮಸಲ್ಸ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿದು ಪ್ರಾಬ್ಲಮ್ ಇರ್ಬೋದು ಸೊ ಕೆಲವು ಮಾತ್ರೆಗಳು ಕೆಲವು ಕಂಡೀಷನ್ಸಲ್ಲಿ ಕೊಡೋಕ್ಕಾಗೋದಿಲ್ಲ ಸೊ ಅದನ್ನೆಲ್ಲ ಗಮನಿಸಿ ನಿರ್ಣಯ ಮಾಡೋದಿರ್ತದೆ ಮೊದಲನೇದಾಗಿ ನಾವು ಫಸ್ಟ್ ಅವರನ್ನು ಏನಾದರೂ ಮಾನಸಿಕ ತೊಂದರೆಗಳಿದೆಯಾ ಸ್ಟ್ರೆಸ್ಗಳಿದೆಯಾ ವಾತಾವರಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಈ ಥರ ಆಗ್ತಾ ಇದೆಯಾ ಇದನ್ನು ಫಸ್ಟ್ ಗುರುತಿಸ್ಲಿಕ್ಕೆ ನೋಡ್ತೀವಿ ಯಾಕಂದರೆ ಇದನ್ನು ಫಸ್ಟು ಸಾರ್ಟ್ಔಟ್ ಮಾಡಿದರೆ ನಿದ್ರೆ ತನ್ನಷ್ಟಕ್ಕೆ ಇಂಪ್ರೂವ್ ಆಗಬೇಕು ಇದೆಲ್ಲನೂ ನಾವು ರೂಲ್ಔಟ್ ಮಾಡಿ ಬರೀ ನಿದ್ರೆ ತೊಂದರೆ ಮಾತ್ರ ಇದೆ ನಿದ್ರೆಹೀನತೆ ಮಾತ್ರ ಇದೆ ಅಂತ ಇದ್ದಾಗ ಕೆಲವು ಮದ್ದುಗಳನ್ನು ಶುರು ಮಾಡುವಂಥದ್ದು ಬರ್ತದೆ ಸೊ ನಾವು ಅದನ್ನು ಒಂದು ಬೆನ್ಸೋ ಅಂತ ಒಂದು ಗುಂಪಿದೆ ಸೊ ಅದನ್ನು ನಾವು ಕಾಮನ್ ಟರ್ಮ್ಸಲ್ಲಿ ನಾವು ಸ್ಲೀಪಿಂಗ್ ಪಿಲ್ಸ್ ಅಂತ ಹೇಳ್ತೀವಿ ಸೊ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪಲ್ಲಿ ಹೋದರೆ ಅದನ್ನೆಲ್ಲ ಸ್ಲೀಪಿಂಗ್ ಪಿಲ್ಸ್ ಅಂತ ಒಂದು ಇಟ್ಕೊಳ್ತಾರೆ ಕಾಮನ್ ಮ್ಯಾನ್ ಸಹ ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಸೊ ಇದು ನಮಗೆ ನಿದ್ದೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಸೊ ನಿದ್ದೆ ಕೊಡೋದು ಸ್ಟಾರ್ಟ್ ಮಾಡೋದು ಸಹ ಮತ್ತೆ ಮೈಂಟೈನ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ ಕೆಲವು ಉದಾಹರಣೆಗಳು ಅಂದರೆ ಒಂದು ಆಲ್ಟ್ರೊಸೊಲ್ಯಾಮ್ ಅಂತ ಇದೆ ಇನ್ನೊಂದು ಬರುವಂಥದ್ದು ಕ್ಲೋನಝಿಪಾಮ್ ಅಂತ ಇದೆ ಹಾಗೆ ಡಯಝಿಪಾಮ್ ಅಂತ ಇದೆ ಇದೆಲ್ಲ ಕಾಮನ್ ಮಾತ್ರೆಗಳು ಈ ನಿದ್ದೆಗೋಸ್ಕರ ಅಂತ ಕೊಡುವಂಥದ್ದು ಈ ಗುಂಪು ಸ್ವಲ್ಪ ಪ್ರಾಬ್ಲಮ್ ಕೊಡ್ಬೋದು ಅಡಿಕ್ಷನ್ ಕೊಡ್ಬೋದು ಅಂತ ಒಂದು ವಿಚಾರದಿಂದ ಇತ್ತೀಚೆಗೆ ಏನು ಮಾಡ್ತಾರೆ ಅಂದರೆ ಬರೀ ನಿದ್ದೆ ಸ್ಟಾರ್ಟಿಂಗಿಗೆ ಪ್ರಾಬ್ಲಮ್ಮು ಅಥವಾ ಬರೀ ನಿದ್ದೆ ಮೈಂಟೇನಿಂಗ್ ಮಾತ್ರ ಪ್ರಾಬ್ಲಮು ಬೇರೆದೇನು ತೊಂದರೆಗಳಿಲ್ಲ ಅಂದರೆ ಈ ಬೆಂಜೈಸಿಪಿನ್ಸ್ ಎಲ್ಲಿ ಕೆಲಸ ಮಾಡುತ್ತಲ್ಲ ಮೆದುಳಲ್ಲಿ ಅದನ್ನ ಸ್ವಲ್ಪ ಮೋಡಿ ಮಾಡುವಂಥ ಮದ್ದುಗಳನ್ನು ತಂದಿದೆ ಸೊ ಅದನ್ನ ನಾವು ಝೆಡ್ ಗ್ರೂಪ್ ಅಂತ ಹೇಳ್ತೀವಿ ಝೋಲ್ಪಿಡೆಮ್ ಝೋಪಿಕ್ಲೋನ್ ಅಂತ ಹೇಳಿ ಸೊ ಆ ಮಾತ್ರೆಗಳನ್ನ ಕೊಡ್ತೀವಿ ಸೊ ಅದೇನ್ ಮಾಡುತ್ತೆ ನಿದ್ರೆ ಇನಿಶಿಯೇಟ್ ಮಾಡತ್ತೆ ಆದ್ರೆ ಅಭ್ಯಾಸ ಆಗುವಂತ ಸಾಧ್ಯತೆ ಸ್ವಲ್ಪ ಕಮ್ಮಿ ಇರ್ತದೆ ಅಂತ ಅದನ್ನ ಶುರು ಮಾಡ್ತೀವಿ ಹೆಚ್ಚಿನವರಿಗೆ ಒಂದು ತಿಂಗಳವರೆಗೂ ಕೊಡುವಂಥದ್ದು ಇರ್ತದೆ ಆಮೇಲೆ ಕ್ರಮೇಣ ಕಮ್ಮಿ ಮಾಡಿ ನಿಲ್ಲಿಸುವಂತದ್ದು ವಿಚಾರ ಬರ್ತದೆ ಈಗ ಮಕ್ಕಳು ಇರ್ಬೋದು ಅಥವಾ ನಾವು ಓವರ್ ದ ಕೌಂಟರ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದೆಲ್ಲ ಕೊಡೋಂಗಿಲ್ಲ ಬಟ್ ಕೆಲವುದು ಲಭ್ಯ ಇದೆ ಮುಖ್ಯವಾಗಿ ನಮಗೆ ಶೀತ ಕೆಮ್ಮು ಅಲರ್ಜಿ ತುರಿಕೆ ಎಲ್ಲ ಇದ್ದಾಗ ಕೊಡುವಂಥ ಮದ್ದುಗಳು ಅದು ಮೇಯ್ನ್ ಮದ್ದು ಅಲ್ಲ ಬಟ್ ಅದು ಸೈಡ್ ಇಫೆಕ್ಟ್ ಆಗಿ ನಿದ್ದೆ ಕೊಡುವಂಥದ್ದು ಸೊ ಅದಕ್ಕೆ ಕೆಲವರು ಅದನ್ನು ಕೊಡ್ತಾರೆ ಆಸ್ ಅ ಫಸ್ಟ್ ಸ್ಟೆಪ್ ಯಾಕಂದರೆ ಸ್ವಲ್ಪ ದಿನದಿಂದ ಮಾತ್ರ ಇದೆ ಮತ್ತೆ ಒಂದೆರಡು ಬೇರೆ ಶರೀರದ ಲಕ್ಷಣಗಳಿದೆ ಓಕೆ ಒಂದೆರಡು ದಿನ ಕೊಟ್ಟು ನೋಡ್ಬೋದು ಅಂತ ಹೇಳ್ತೀವಿ ಸೊ ಅದು ಸಹ ಒಂದು ಗುಂಪಿನ ಮಾತು ಮತ್ತೆ ಲಾಸ್ಟ್ ಒನ್ ಇತ್ತೀಚೆಗೆ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡ್ತಾ ಏನಂದ್ರೆ ಈ ಮೆಲೆಟೋನಿನ್ ಅಂತ ನಾನು ಅವಾಗ ಹಾರ್ಮೋನ್ ಬಗ್ಗೆ ಹೇಳಿದ್ದೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ ನಿದ್ರೆ ಬರ್ಲಿಕ್ಕೆ ಅದೊಂದು ಪ್ರೋತ್ಸಾಹದ ಹಾರ್ಮೋನ್ ಸೊ ಆ ಹಾರ್ಮೋನು ಅಥವಾ ಆ ಹಾರ್ಮೋನನ್ನ ರಿಲೀಸ್ ಮಾಡೋದಕ್ಕೆ ಅಥವಾ ಸ್ವಲ್ಪ ಸೇಮ್ ರಿಸೆಪ್ಟರ್ಸ್ ಮೇಲೆ ಆಕ್ಷನ್ ಕೊಡುವಂತಹ ಗಳು ಬಂದಿವೆ ಒಂದು ರೆಮೆಲ್ಟೋನ್ ಇದೆ ಇತ್ತೀಚೆಗೆ ಇಲ್ಲಿ ಮೆಲೆಟೋನಿನ್ ಬಗ್ಗೆ ಇನ್ನೊಂದು ಬ್ರ್ಯಾಂಡ್ ಇದೆ ಸೊ ಕೆಲವು ಬ್ರ್ಯಾಂಡ್ಸ್ ಬಂದಿದೆ ಈಗ ಸೊ ಇತ್ತೀಚೆಗೆ ಯಾಕಂದ್ರೆ ಹಾರ್ಮೋನನ್ನೇ ನಾವು ಔಟ್ಸೈಡ್ ಇಂದ ಒಂದು ಕೊಟ್ಟು ನಿದ್ದೆಯನ್ನು ಡಾಕ್ಟರ್ ಈಗ ಮಾತ್ರೆ ಕೊಟ್ಟು ಬಗೆಹರಿಸಬಹುದು ಅಂತ ಹೇಳಿದ್ರೆ ಇನ್ನೊಂದು ಮಾತ್ರೆ ಇಲ್ಲದೆ ಕೂಡ ಬಗೆಹರಿಸಬಹುದು ಅನ್ನುವಂಥದ್ದನ್ನು ಹೇಳಿದ್ರೆ ಸೊ ಮಾತ್ರೆ ಇಲ್ಲದೆ ಹೇಗೆ ಅದನ್ನ ಬಗೆಹರಿಸಬಹುದು ಏನೆಲ್ಲ ಸ್ಟೆಪ್ಸ್ ತಗೊಳ್ಬಹುದು ನಾವು ಅಂತ ಸರಿ ಸೊ ಇದು ನಮ್ಮ ಪಾಸಿಬ್ಲಿ ನಾವು ಇದನ್ನ ಫಸ್ಟ್ ಸ್ಟೆಪ್ ಅಂತ ನಾವು ಹೇಳ್ತೀವಿ ಎಲ್ರಿಗೂ ಫಸ್ಟ್ ನಾವು ಇದು ಹೇಳಿದೆ ಕಾರಣಗಳನ್ನು ಗುರುತಿಸೋದ್ರಲ್ಲಿ ಒಂದು ಎನ್ವಾಯೆಂಟ್ ಸಹ ಗುರುತಿಸುವಂಥದ್ದು ಇಂಪಾರ್ಟೆಂಟ್ ಈಗ ಹೊಸ ಜಾಗಕ್ಕೆ ಹೋದ ತಕ್ಷಣ ಏನಾಗುತ್ತೆ ಬೆಡ್ ಚೇಂಜ್ ಆಗುತ್ತೆ ಒಂದು ಬೆಡ್ ಚೇಂಜ್ ಆಗುತ್ತೆ ಆ ಪ್ಲೇಸ್ ಚೇಂಜ್ ಆಗುತ್ತೆ ಅಲ್ಲಿದ್ದು ಸುತ್ತಮುತ್ತಲಿನ ನಾಯ್ಸ್ ಚೇಂಜ್ ಆಗುತ್ತೆ ಹಾಗೆ ಅವರಿಗೆ ಇರುವಂಥದ್ದು ಲೈಟಿಂಗ್ ಇಫೆಕ್ಟ್ ಇರ್ಬೋದು ಯಾಕಂದರೆ ಕೆಲವು ರೂಮ್ಸಿಗೆ ಅವರು ಕೆಲವರಿಗೆ ಮೈ ಇದು ಡಿಮ್ ಲೈಟ್ ಬೇಕಾಗುತ್ತೆ ಕೆಲವರಿಗೆ ಕಂಪ್ಲೀಟ್ ಕತ್ಲು ಬೇಕಾಗುತ್ತೆ ಅವಾಗ ಮಾತ್ರ ಅವರಿಗೆ ನಿದ್ದೆ ಬರುತ್ತೆ ಸೊ ವಾತಾವರಣದಲ್ಲಿ ಏನಾದರೂ ಚೇಂಜಸ್ ಆಗಿರೋಂಥದ್ದು ಇದ್ರೆ ರೀಸೆಂಟ್ ಆಗಿ ಅದನ್ನು ಫಸ್ಟ್ ರೀಸೆಟ್ ಮಾಡ್ಕೊಳ್ಳೋಕ್ಕೆ ನಾವು ಹೇಳ್ತೀವಿ ಸೊ ಅದು ಎನ್ವೈರ್ಮೆಂಟಲ್ ಮಾಡಿಫಿಕೇಶನ್ ಹೆಚ್ಚಿನವರಿಗೆ ನಾವು ಹೇಳೋದೇನೆಂದ್ರೆ ಫುಲ್ ಡಾರ್ಕ್ನೆಸ್ ಇಡಕ್ಕೆ ನೋಡಿ ಮತ್ತು ಶಬ್ದ ಕಡಿಮೆ ಇರುವಂಥ ಜಾಗಕ್ಕೆ ಹೋಗಿ ಸೊ ಟೆಂಪ್ರೇಚರ್ ಕಂಫರ್ಟೇಬಲ್ ಟೆಂಪ್ರೇಚರ್ ಇಲ್ಲಾಂದ್ರೂ ಸಹ ನಿದ್ದೆ ಸರಿ ಬರೋದಿಲ್ಲ ಸೊ ನಿಮಗೆ ಕೆಲವೊಮ್ಮೆ ಎ ಸಿ ಹಾಕಬೇಕಾಗ್ಬೋದು ಅಥವಾ ಫ್ಯಾನ್ ಕರೆಕ್ಟಾಗಿರುವಂಥದ್ದು ಮನೆಯಲ್ಲೂ ಕೂಲಿರುವಂಥ ಜಾಗಗಳಲ್ಲೇ ಹೋಗಿ ಮಲ್ಕೋಬೇಕಾಗಿರುವಂಥ ಎಸ್ಪೆಷಲಿ ಹೀಟಲ್ಲಿರೋರಿಗೆ ಮತ್ತು ಕೋಲ್ಡ್ ರೀಜನ್ಸಲ್ಲಿರೋರಿಗೆ ಸ್ವಲ್ಪ ಬಿಸಿ ಇರೋ ಕಡೆಗೆ ಹೋಗಿ ಸೊ ಟೆಂಪ್ರೇಚರ್ ಸೆಟ್ ಆಗಿರುವಂಥ ಜಾಗ ಇಂಪಾರ್ಟೆಂಟ್ ಇರ್ತದೆ ಸ್ವಲ್ಪ ನಿದ್ದೆ ಪ್ರೋತ್ಸಾಹ ಇದಕ್ಕಿಂತ ಮುಖ್ಯವಾಗಿ ನಾವು ಹೇಳೋದಂದರೆ ಒಂದು ಟೈಮ್ ಸೆಟ್ ಮಾಡ್ಕೋಬೇಕು ಸೊ ನಿದ್ರೆ ಒಂದಿನ ನಾನು ಹತ್ತು ಗಂಟೆಗೆ ಒಂದಿನ ಹನ್ನೆರಡು ಗಂಟೆಗೆ ಒಂದಿನ ಒಂಬತ್ತು ಗಂಟೆಗೆ ಈ ಥರ ವೇರಿಯೇಷನ್ ಇದ್ದಾಗ ಬಾಡಿಗೂ ಸಹ ಆ ಹಾರ್ಮೋನನ್ನು ಸೀಕ್ರೇಟ್ ಮಾಡಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಸೊ ಒಂದು ಫಿಕ್ಸ್ಡ್ ಟೈಮ್ ಅಂತ ಮಾಡಿಕೊಂಡ್ರೆ ರೆಗ್ಯುಲರ್ ಆಗಿ ಅದನ್ನು ಆ ಟೈಮಿಗೆ ಹೋಗಿ ಮಲ್ಕಲಿಕ್ಕೆ ಹೋಗಿ ಬೆಳಗ್ಗೆ ಅದೇ ಟೈಮ್ಗೆ ಹೇಳುವಂಥದ್ದು ಅಭ್ಯಾಸ ಆದರೆ ಸೊ ನಿದ್ದೆನೂ ಒಂದೇ ಥರ ಸೆಟ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಅದು ಒಂದು ಚೇಂಜಸ್ ಮತ್ತು ಕೆಲವು ಮದ್ದುಗಳಿದೆ ಸೊ ಕೆಲವು ಮದ್ದುಗಳು ನಿದ್ದೆ ಸ್ವಲ್ಪ ದೂರ ಮಾಡುತ್ತೆ ಸೊ ಆ ಥರ ಮದ್ದುಗಳಿದ್ರೆ ಹೆಚ್ಚಾಗಿ ಅದನ್ನ ಬೆಳೆಗೊತ್ತೆ ತೊಗೊಳ್ಳೋಕ್ಕೆ ಹೇಳ್ತಾರೆ ಡಾಕ್ಟರ್ಸ್ಗಳು ಸೊ ಆ ಥರ ಏನಾದರೂ ಮದ್ದಿನ ಕಾರಣಗಳಿದ್ರೆ ಡಾಕ್ಟ್ರ್ ಹತ್ರ ಕೇಳಿ ಅದನ್ನ ಟೈಮಿಂಗ್ ಅನ್ನ ಬದಲಾಯಿಸುವಂಥದ್ದು ಇರ್ತದೆ ಸಾಯಂಕಾಲ ಆದಮೇಲೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳು ಇಂಪಾರ್ಟೆಂಟ್ ಇರ್ತದೆ ಸೊ ಈವ್ನಿಂಗಲ್ಲಿ ಒಂದು ರೌಂಡು ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು ನಿದ್ದೆಯನ್ನು ಸ್ವಲ್ಪ ಇಂಪ್ರೂವ್ ಮಾಡುತ್ತೆ ಹಾಗಂತ ಹೇಳಿ ನಾವು ಊಟ ಆದ ತಕ್ಷಣ ರಾತ್ರಿ ಎಕ್ಸರ್ಸೈಸ್ ಮಾಡುವಂಥದ್ದಲ್ಲ ಬಟ್ ಈವ್ನಿಂಗ್ ಅರೌಂಡ್ ಫೈವ್ ತರ್ಟಿ ಸಿಕ್ಸು ಸೊ ಇನ್ ಸೆವೆನ್ ಸೊ ಒಂದು ಅಟ್ ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಮೊದಲು ನಿದ್ರೆ ನಿದ್ರೆ ಮಾಡೋಕ್ಕಿಂತ ಮೊದಲು ಫಿಸಿಕಲ್ ಎಕ್ಸರ್ಸೈಸ್ ಇದ್ರೆ ಅದು ಹೆಲ್ಪ್ ಆಗುತ್ತೆ ಬಿಸಿ ನೀರಿನ ಸ್ನಾನ ಮಾಡಿದರೆ ಸಾಯಂಕಾಲದ ನಂತರ ಅದು ಸಹ ನಿದ್ದೆ ಸ್ವಲ್ಪ ಪ್ರೋತ್ಸಾಹ ಕೊಡುತ್ತೆ ಮತ್ತೆ ಬಿಸಿ ಹಾಲು ಸೊ ಹಾಲಲ್ಲೂ ಸಹ ಕೆಲವು ಅಂಶಗಳಿದೆ ಸೊ ಸೆರೊಟೋನಿನ ಅಂಶಗಳು ಸ್ವಲ್ಪ ಹೆಚ್ಚಿಸ್ತದೆ ಅದು ಸಹ ನಿದ್ರೆ ಪ್ರಮೋಟ್ ಮಾಡುತ್ತೆ ಬಾಳೆಹಣ್ಣು ಬಾಳೆಹಣ್ಣಲ್ಲೂ ಸಹ ಸೆರೊಟೋನ್ ಟಿಪ್ಟೋಫ್ಯಾನ್ ಅಂತ ಇದೆ ಸೊ ಆ ಟಿಪ್ಟೋ ಫ್ಯಾನು ದೇಹದಲ್ಲಿ ಸೆರೊಟೋನಿನಾಗಿ ಕನ್ವರ್ಟ್ ಆಗುತ್ತೆ ಸೊ ಅಲ್ಲಿ ಆ್ಯಕ್ಷನ್ ಬಂದಾಗ ನಿದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸೊ ಇದೆಲ್ಲ ಬೇಸಿಕ್ಸ್ ಊಟ ಲಿಮಿಟೆಡ್ ಆಗಿರಬೇಕಾಗುತ್ತೆ ನೈಟು ರಾತ್ರಿ ಜಾಸ್ತಿ ಊಟ ಮಾಡಿದರೆ ಹೆವಿ ಫುಡ್ಡು ಆಯ್ಲಿ ಫುಡ್ ತೊಗೊಂಡಾಗ ಹೊಟ್ಟೆಗೆ ಡಿಸ್ಕಂಫರ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ನಿದ್ದೆ ಕ್ವಾಲಿಟಿ ಡೌನ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಈ ಥರದ ಕೆಲವು ಬದಲಾವಣೆಗಳು ಕಾಫಿ ಟೀ ಇನ್ನೊಂದು ಇಂಪಾರ್ಟೆಂಟು ಸಾಯಂಕಾಲ ಐದು ಆರು ಗಂಟೆ ನಂತರ ಕಾಫಿ ಟೀ ಇರಬಾರ್ದು ಯಾಕಂದರೆ ಅದು ದೇಹನ ಸ್ಟಿಮ್ಯುಲೇಟ್ ಮಾಡುತ್ತೆ ಮೈಂಡನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಸೊ ಆ ಥರ ಇದ್ದಾಗ ಮೆದುಳಿಗೆ ಮೆಲಟೋನಿನ್ ಸೀಕ್ರಿಟ್ ಆದ್ರೂ ನಾರ್ ಎಪಿನೆಫ್ರಿನ್ ಅಂತ ಇನ್ನೊಂದು ಹಾರ್ಮೋನು ಇನ್ಕ್ರೀಸ್ ಮಾಡುತ್ತೆ ಸೊ ಅದೇನು ಮಾಡುತ್ತೆ ನಿದ್ರೇನ ದೂರಪಡಿಸ್ತದೆ ಸೊ ಈವ್ನಿಂಗ್ ನಂತರ ಕೆಫಿನೇಟೆಡ್ ಪ್ರಾಡಕ್ಟ್ಸನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಓಕೆ ಡಾಕ್ಟ್ರ್ ಇನ್ನು ಕೆಲವರು ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ನಿದ್ದೆ ಕಡಿಮೆ ಆಗಿದೆ ಅಂತಂದ್ರೆ ಮನೆಯಲ್ಲೂ ಕೂಡ ಬೈತಾರೆ ಯಾಕೆ ನಿದ್ದೆ ಬರ್ತಾ ಇಲ್ಲ ನಿನಗೆ ನೀನು ಜಾಸ್ತಿಯಾಗಿ ಮೊಬೈಲ್ ನೋಡ್ತೀಯಾ ಮಲ್ಗೋ ಹೊತ್ತಿಗೆ ರಾತ್ರಿ ಟೈಮಲ್ಲಿ ಅನ್ನುವಂಥದ್ದು ಸೊ ಇದಕ್ಕೆ ನೀವು ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಸೊ ಇದನ್ನು ಎರಡು ರೀಸನ್ಸ್ ಹೇಳ್ಬೋದು ಒಂದು ಸೈಂಟಿಫಿಕ್ ಡೈರೆಕ್ಟ್ಲಿ ಬ್ರೈನ್ ಮೇಲೆ ಇರುವಂಥ ಆ್ಯಕ್ಷನ್ಗೆ ಎರಡನೇದು ಇರುವಂಥದ್ದು ನಮ್ಮದು ಅಭ್ಯಾಸ ಯಾಕಂದರೆ ಈಗ ಹೆಚ್ಚಿನ ಮೊಬೈಲಲ್ಲಿ ಇರೋ ಆ್ಯಪ್ಸನ್ನು ನೋಡೋಕ್ಕೆ ಶುರು ಮಾಡಿದ್ರೆ ಇತ್ತೀಚೆಗಂತೂ ರೀಲ್ಸ್ ನೋಡೋದು ಹೆಚ್ಚಾಗುತ್ತೆ ಸೊ ಅದು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇರ್ತದೆ ಒಂದಾದ ಮೇಲೆ ಒಂದು ನೋಡ್ತಾ ಇರೋದು ಸೊ ಎಲ್ಲಿ ಎಂಡ್ ಅನ್ನೋದು ಗೊತ್ತಾಗೋದಿಲ್ಲ ಸೊ ಆಟೋಮ್ಯಾಟಿಕ್ಲಿ ಟೈಮ್ ಹೋಗುವಂಥದ್ದು ಸ ಗೊತ್ತೇ ಆಗೋದಿಲ್ಲ ಸೊ ನಿದ್ದೆ ಅಲ್ಲಿಂದ ಅಲ್ಲಿಗೆ ಮಾಯ ಆಗಲಿಕ್ಕೆ ಶುರು ಆಗುತ್ತೆ ಸೊ ಲೇಟ್ ಆದ ತಕ್ಷಣ ಬಾಡಿಗೆ ನಿದ್ದೆ ಬರೋಕ್ಕೆ ಇನ್ನಷ್ಟು ಕಾಯಲಿಕ್ಕೆ ಅವಕಾಶ ಇದಾಗುತ್ತೆ ಎರಡನೇ ರೀಸನ್ ಏನಂದರೆ ನಮ್ಮ ಹೆಚ್ಚಿನ ಮೊಬೈಲ್ ಲೈಟು ಅಥವಾ ಟಿ ವಿ ಲೈಟ್ ಇರ್ಬೋದು ಅಥವಾ ಕಂಪ್ಯೂಟರ್ ಲೈಟ್ ಇರ್ಬೋದು ಅದು ಬ್ಲೂ ಲೈಟ್ ಇದಿರ್ತದೆ ಸೊ ಬ್ಲೂ ಲೈಟು ನಮ್ಮ ನ್ಯಾಚುರಲ್ ಲೈಟಿಗೆ ಮ್ಯೂಮಿಕ್ ಮಾಡುತ್ತೆ ಅಂದರೆ ಬೆಳಗಿನ ಹೊತ್ತಿನ ಲೈಟಿಗೆ ಮ್ಯೂಮಿಕ್ ಮಾಡುತ್ತೆ ಸೊ ಬ್ರೈನಿಗೆ ಏನಾಗುತ್ತೆ ಅದು ಸಿಗ್ನಲ್ ಕೊಡ್ತಾ ಇದೆ ಇನ್ನೂ ಬೆಳಗಾಗಿದೆ ರಾತ್ರಿ ಆಗಿಲ್ಲ ಸೊ ನಿನ್ನ ಹಾರ್ಮೋನ್ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಮೆಲೆಟೋನಿನ್ ರಿಲೀಸ್ ಸ್ಟಾಪ್ ಮಾಡುತ್ತೆ ಸೊ ಆ ಥರ ಆಗಿದ ತಕ್ಷಣ ನಿದ್ರೆ ಡೌನ್ ಆಗುತ್ತೆ ಸೊ ಲೈಟ್ ಕಂಟಿನ್ಯೂಸ್ ಮಾಡ್ತಾರೆ ಕೆಲವರು ಡಾರ್ಕ್ ಮೋಡ್ ಅಂತ ಯೂಸ್ ಮಾಡ್ತಾರೆ ಯಾಕಂದರೆ ಬ್ಲೂ ಲೈಟ್ ಎಲ್ಲ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಬಟ್ ಆ ಲೈಟ್ ಏನು ಮಾಡುತ್ತೆ ಅಂದರೆ ನಮಗೆ ಮೈಗೆ ಇದು ಕಣ್ಣಿಗೆ ತುಂಬ ಸ್ಟ್ರೈನ್ ಕೊಡುತ್ತೆ ಸೊ ಆ ಸ್ಟ್ರೈನ್ ಕೊಟ್ಟ ತಕ್ಷಣ ಏನಾಗುತ್ತೆ ಪೇಯ್ನ್ ಇದ್ದಾಗಲೂ ಸಹ ನಿದ್ರೆಗೆ ಡೀಲೇ ಆಗಲಿಕ್ಕೆ ಶುರು ಆಗುತ್ತೆ ಸೊ ಇಂಡೈರೆಕ್ಟು ಮತ್ತು ಡೈರೆಕ್ಟ್ ಆಗಿ ಈ ಮೊಬೈಲ್ ಲೈಟ್ ನೈಟ್ ಟೈಮ್ಸಲ್ಲಿ ಇಫೆಕ್ಟ್ ಕೊಡುತ್ತೆ ಸೊ ಇನ್ನೊಂದು ಸ್ಟೆಪ್ ಸ್ಲೀಪ್ ಐಜಿನಲ್ಲಿ ನಾವು ಏನು ಹೇಳೋದಂದರೆ ಆಲ್ ಗ್ಯಾಡ್ಜೆಟ್ಸು ಎಲ್ಲ ಗ್ಯಾಡ್ಜೆಟ್ಸನ್ನು ಮಲಗೋ ಟೈಮಲ್ಲಿ ಬೆಡ್ ಹತ್ತಿರ ಇರಬಾರ್ದು ಸೊ ಬೇರೆ ಕಡೆ ಚಾರ್ಜಿಂಗ್ ಇಡೋದಿದ್ರೆ ಇಟ್ಬಿಟ್ಟು ಹೋಗಿ ಬೆಡ್ಡಲ್ಲಿ ಮಲ್ಕೊಂಬಿಡಿ ಬೆಡ್ ಹತ್ತಿರ ಇಟ್ಕೊಂಡ್ರೆ ಆ ಟೆಂಪ್ಟೇಷನ್ ಬರ್ತಾ ಇರ್ತದೆ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡೋದು ವಾಟ್ಸಪ್ ಬರ್ತದೆ ಟ್ವೀಟ್ ಬರ್ತದೆ ಏನಾದರೂ ಒಂದು ಕಾಣಿಸಿದ ತಕ್ಷಣ ಆ ಟೆಂಪ್ಟೇಷನ್ ಇರ್ತದೆ ಏನಿದೆ ಅಂತ ಒಂದು ಸತಿ ನೋಡೋದು ಸೊ ಅದು ಆ ಕ್ಯೂರಿಯಾಸಿಟಿನೇ ನಮಗೆ ನಿದ್ದೆಯನ್ನು ದೂರ ಮಾಡಿಬಿಡುತ್ತೆ ಇನ್ನು ಕೆಲವರು ಈ ನಿದ್ರೆ ಮಾತ್ರೆಗಳನ್ನ ತಗೊಳ್ಳಲಿಕ್ಕೆ ಹಿಂಜರಿತಾರೆ ಅದು ನಾವು ಅಡಿಕ್ಟ್ ಆಗ್ತೇವೆ ಅದೊಂದು ಅದರಿಂದ ಸೈಡ್ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ಇದು ನಿಜವಾಗ್ಲೂ ಹೌದಾ ಅನ್ನುವಂಥದ್ದು ಸೊ ನಾವು ಅದನ್ನು ಒಪ್ಕೋಬೇಕಾಗತ್ತೆ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದಾಗ ಅದರಲ್ಲಿ ಸ್ಲೀಪಿಂಗ್ ಪಿಲ್ಸ್ ಅಥವಾ ಬೆನ್ಸೊಡೈಸ್ಬಿನ್ ಗುಂಪಿನ ಮಾತ್ರೆಗಳು ಸೊ ಅಡಿಕ್ಷನ್ಗೆ ಆಗೋ ಒಳಗಾಗುವಂಥದ್ದು ಸಾಧ್ಯತೆ ಹೆಚ್ಚಿರ್ತದೆ ಸೊ ಡಾಕ್ಟರ್ಸ್ ಹತ್ರ ಭೇಟಿಯಾಗಿ ಅಂಡರ್ ಸೂಪರ್ವಿಷನ್ ತೊಗೊಳಕ್ಕೆ ಶುರು ಮಾಡಿದಾಗ ಆ ಅಡಿಕ್ಷನ್ ಚಾನ್ಸಸ್ ತುಂಬ ಕಡಿಮೆ ಸೊ ಹೆಚ್ಚಿನ ನಿದ್ರೆ ತೊಂದರೆಗಳಿಗೆ ನಾವು ಅದು ಬೆನ್ಸರ್ಡೈಸ್ಬಿನ್ ಕೊಡೋವಂಥದ್ದಿದ್ರೂ ಒನ್ ಆರ್ ಟೂ ಮಂತ್ಸಿಗೆ ಕೊಡುವಂಥದ್ದು ಇರ್ತದೆ ಅದರ ನಂತರನೂ ಅದಕ್ಕೆ ಅವರಿಗೆ ಅವಶ್ಯಕತೆ ಇದೆ ಅಂತ ಇದ್ರೆ ನಾವು ಮಾತ್ರೆ ನಮೂನೆ ಬದಲಾಯಿಸಿ ಕೊಡುವಂಥದ್ದು ಇರ್ತದೆ ಆಯ್ತಾ ಸೊ ಒನ್ ಆರ್ ಟೂ ಮಂತ್ಸಿಗೆ ಕಂಟಿನ್ಯೂಸ್ ತೊಗೊಂಡಾಗ ಪ್ರಾಬ್ಲಮ್ ಇರೋದಿಲ್ಲ ಹೈ ಡೋಸಲ್ಲಿ ಬೇಕಾಗಿತ್ತು ಸಡನ್ ಸ್ಟಾಪ್ ಮಾಡಲಿಕ್ಕೆ ಹೋದರೆ ಆವಾಗ ನಿದ್ರೆ ಮಿಸ್ ಆಗುತ್ತೆ ಮತ್ತೆ ಬೇಕು ಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ ಸೊ ಕಡಿಮೆ ಮಾಡುವಂಥದ್ದು ಒಂದು ವಿಧಾನ ಇದೆ ಸೊ ಸ್ಟಾರ್ಟ್ ಮಾಡಿ ಅದನ್ನು ಸ್ಟಾಪ್ ಮಾಡೋವರೆಗೂ ಡಾಕ್ಟರ್ ಹತ್ರ ರೆಗ್ಯುಲರಾಗಿ ಭೇಟಿ ಆಗ್ತಾ ಇದ್ರೆ ಹೇಗೆ ಕಮ್ಮಿ ಮಾಡೋದು ಹೇಗೆ ಸ್ಟಾಪ್ ಮಾಡೋದು ಮತ್ತು ಸೇಮ್ ಟೈಮಲ್ಲಿ ಈ ಸ್ಲೀಪ್ ಹೈಜೀನ್ ಮೆಷರ್ಸನ್ನು ಸಹ ಅಳವಡಿಸ್ಕೊಳ್ತಾ ಇದ್ರೆ ಕ್ರಮೇಣವಾಗಿ ಮಾತ್ರೆಯಿಂದ ಹೊರಗೆ ಬಂದು ಟೂ ತ್ರೀ ಮಂತ್ಸ್ ಒಳಗೆ ನಾರ್ಮಲ್ ಸ್ಲೀಪಿಗೆ ಬರೋಕ್ಕೆ ಅವಕಾಶ ಇದೆ ಹೆಚ್ಚಿನವರು ಏನ್ಮಾಡ್ತಾರೆ ಆ ಮಾತ್ರೆ ಬಂದ ತಕ್ಷಣ ಇದ್ರ ತಗೊಳಕ್ಕೆ ಶುರು ಮಾಡ್ಬಿಟ್ರೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ನಂಗೆ ಅದು ಇಲ್ಲದೆ ಆಗೋದಿಲ್ಲ ಅಂತ ಹೇಳಿ ಇನ್ ಕೆಲವ್ರು ಏನ್ಮಾಡ್ತಾರೆ ಅಂದರೆ ಆ ಹೆದರಿಕೆಯಿಂದ ತೊಕೊಳಕೆ ಹೋಗದೇ ಇರೋದು ಅಥವಾ ಹೇಳೋದ್ಕಿಂತ ಕಡಿಮೆ ಡೋಸ್ ತೊಗೊಳಕ್ ನೋಡ್ಬಿಟ್ಟು ಉಪಯೋಗ ಆಗದೆ ಮತ್ತಷ್ಟು ಒದ್ದಾಡ್ತಾ ಕುತ್ಕೊಳ್ತಾ ಇರ್ತಾರೆ ಸೊ ಎರಡು ತಿಂಗಳಿಗಿಂತ ಜಾಸ್ತಿ ಅವಶ್ಯಕತೆ ಇದ್ದಾಗ ಬೇರೆ ಗುಂಪಿನ ಮಾತ್ರೆಗಳನ್ನು ನಾವು ಶುರು ಮಾಡ್ತೀವಿ ಉದಾಹರಣೆ ಇದು ಡಿಪ್ರೆಷನ್ಗೆ ಕೊಡುವಂಥ ಮಾತ್ರೆ ಹೈ ಡೋಸ್ ಬೇಕಾಗೋದಿಲ್ಲ ಬಟ್ ಸಣ್ಣ ಡೋಸಲ್ಲಿ ಅದರದ್ದು ಸೈಡ್ ಇಫೆಕ್ಟ್ ಆಗಿ ನಿದ್ದೆ ಬರುವಂಥದ್ದು ಇರ್ತದೆ ಸೊ ಅದು ಮನ್ಸನ್ನು ಓವರ್ ಆಲ್ ಕೆಲವು ಸ್ಲೀಪ್ ಪ್ರೊಮೋಟಿಂಗ್ ಹಾರ್ಮೋನ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಸೇಮ್ ಟೈಮಲ್ಲಿ ಅದ್ರದ್ದು ಒಂದು ಸೈಡ್ ಇಫೆಕ್ಟಿಂದ ನಿದ್ದೆನೂ ಬರ್ತದೆ ಈ ಮಾತ್ರೆ ಸ್ವಲ್ಪ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಕೊಡುತ್ತೆ ಯಾಕಂದರೆ ಬರ್ತಾ ಬರ್ತಾ ಮಾತ್ರೆ ರಿಕ್ವೈರ್ಮೆಂಟ್ಸ್ ಕಮ್ಮಿ ಮಾಡ್ತಾ ಹೋಗುತ್ತೆ ಯಾಕಂದರೆ ಅದು ಇಮಿಡಿಯೇಟ್ ಇಫೆಕ್ಟ್ ಅಲ್ಲ ಲಾಂಗ್ ಟರ್ಮ್ ಚೇಂಜಸ್ ತರಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದು ಯೂಶಲಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡುವಂಥದ್ದು ಇರ್ತದೆ ಈಗ ನಿದ್ದೆ ಕಡಿಮೆ ಆದರೆ ತಲೆನೋವು ಬರ್ತದ ಅಂತ ತಲೆನೋವು ಅವರಿಗೆ ಸೊ ಅವಾಗ ಹೇಳಿದ ಹಾಗೆ ನಿದ್ದೆ ಇರೋದು ಮೈಂಡಿಗೂ ಸ್ವಲ್ಪ ರೆಸ್ಟ್ ಬೇಕಾಗುವಂಥದ್ದು ಮೈಂಡ್ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಇದ್ದು ಕಂಟಿನ್ಯೂಸ್ ಸ್ಟ್ರೈನ್ ಇದ್ದಾಗ ತಲೆನೋವು ಬರುವಂಥದ್ದು ಇದ್ದೇ ಇರ್ತದೆ ಹೇಗೆ ನಮಗೆ ಶರೀರನು ನಾವು ಈಗ ಕಂಟಿನ್ಯೂಸ್ ಒಂದೇ ಟೈಪ್ ವರ್ಕ್ ಮಾಡ್ತಾ ಮಾಡ್ತಾ ಇದ್ರೆ ಸ್ವಲ್ಪ ಟೈಮ್ ಆದಮೇಲೆ ನಮ್ಗೆ ಸುಸ್ತಾಗುತ್ತೆ ಮತ್ತು ಲಾಸ್ಟಿಗೆ ನೋವು ಬರಲಿಕ್ಕೆ ಶುರು ಆಗುತ್ತೆ ಸೊ ಮೈಂಡಿಗೂ ಅದ್ರ ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಇದು ವರ್ಕ್ ಮಾಡಿಸ್ತಾ ಇದ್ರೆ ಸರಿಯಾದ ರೆಸ್ಟ್ ಸಿಗದೆ ಇದ್ದಾಗ ತಲೆನೋವು ಬರುವಂಥದ್ದು ಸಹ ಸಹಜವಾಗಿ ಇರ್ತದೆ ಅಷ್ಟೇ ಅಲ್ಲದೆ ಈ ತಲೆಗೆ ಸುತ್ತಿರುವಂಥದ್ದು ಮಾಂಸಗಳು ಸಹ ರೆಸ್ಟ್ ಮಾಡಲಿಕ್ಕೆ ಅವಕಾಶ ಯಾಕಂದರೆ ಹೆಚ್ಚಿನ ಟೈಮ್ ನಾವು ಕೂತ್ಕೊಂಡಿದ್ದಾಗ ನಮ್ಮ ನೆಕ್ ಮಸಲ್ಸು ಸ್ಟ್ರೈಟ್ ಇರಲಿಕ್ಕೋಸ್ಕರ ಕಂಟಿನ್ಯೂಸ್ ಆ್ಯಕ್ಟಿವ್ ಆಗಿರ್ತದೆ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಹೀಗೆ ಇರಲಿಕ್ಕೋಸ್ಕರ ಈ ಮಸಲ್ಸು ಸಹ ಆ್ಯಕ್ಟಿವ್ ಆಗಿರ್ಬೇಕಾಗತ್ತೆ ಸೊ ಇದು ಕಂಟಿನ್ಯೂಯಸ್ ಪ್ರೆಷರಲ್ಲಿ ಇದ್ದೇ ಇರ್ತದೆ ಸೊ ಅದಕ್ಕೊಂದು ರಿಲ್ಯಾಕ್ಸೇಷನ್ ಸಿಗದೆ ಇದ್ದಾಗ ಈ ಮಸಲ್ಸು ಸಹ ಟೈಟ್ನೆಸ್ ಬರಲಿಕ್ಕೆ ಶುರುವಾಗಿ ಇಲ್ಲಿ ನೋವು ಇಲ್ಲಿ ನೋವು ಈ ಕುತ್ತಿಗೆ ನೋವು ಸೊ ಈ ಥರ ಮತ್ತೆ ಸಣ್ಣ ಸಣ್ಣ ಮಾಂಸಗಳಿದೆ ಮೆದುಳು ಇದು ತಲೆಗೆ ಸುತ್ತು ಕೂದಲು ಕೆಳಗಡೆ ಸೊ ಅಲ್ಲಿ ಸಹ ನೋವು ಬರಲಿಕ್ಕೆ ಶುರು ಆಗುತ್ತೆ ಸೊ ಫುಲ್ ಜುಮ್ ಆಗ್ತಾ ಇರ್ತದೆ ಆಗುತ್ತೆ ಬ್ಯಾಂಡ್ ಕಟ್ಟಿದಂಗೆ ಆಗುತ್ತೆ ಈ ಥರ ನೋವುಗಳನ್ನು ಹೇಳಕ್ಕೆ ಶುರು ಮಾಡ್ತಾರೆ ಸೊ ನಿದ್ರೆ ಚೆನ್ನಾಗಾದಾಗ ಇದು ಆಟೋಮ್ಯಾಟಿಕ್ಲಿ ಕಮ್ಮಿ ಆಗಲಿಕ್ಕೆ ಶುರು ಆಗುತ್ತೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರ ನಿದ್ರಾಹೀನತೆಯ ಬಗ್ಗೆ ಸೊ ಫಸ್ಟ್ ಮೊದಲನೇದಾಗಿ ಹೇಳೋದು ಅಪರೂಪದ ನಿದ್ರಾಹೀನತೆ ಅಂದರೆ ತಿಂಗಳಲ್ಲಿ ಒಂದು ಎರಡು ಸತಿ ನಿದ್ದೆ ಕಡಿಮೆ ಆಗುವಂಥದ್ದು ಅದು ಸಹಜ ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಅಯ್ಯೋ ನಂಗೆ ನಿದ್ದೆ ಕಡಿಮೆ ಆಗ್ತಾಯಿದೆ ನಾನು ಈಗ ಹೋಗಿ ತೋರಿಸ್ಬೇಕು ಅನ್ನೋದು ಆತಂಕ ಪಡಬೇಕಾಗಿಲ್ಲ ಸೊ ಪ್ರತಿ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂಸ್ ನಿದ್ದೆ ಇಲ್ಲ ಅದು ನಿಮ್ಮ ಸ್ಟ್ರೆಸ್ಸು ಅಥವಾ ಏನೇ ಸಂಬಂಧ ಇಲ್ಲದೆ ತದ್ ತನ್ನಷ್ಟಕ್ಕೆ ಅದು ಹಾಗೆ ನಡೀತಾ ಹೋಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ ಭೇಟಿಯಾಗಿ ಮತ್ತೆ ಮಾತ್ರೆನೋ ಅಥವಾ ಬೇರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಆ ನಿರ್ಣಯಗಳನ್ನು ಡಾಕ್ಟ್ರ್ ಸಲಹೆ ಕೇಳಿಕೊಂಡು ತಗೊಳ್ಳುವಂಥದ್ದು ಮುಖ್ಯ ನೀವಾಗೇ ಯಾವತ್ತು ಮಾತ್ರೆಗಳನ್ನು ಮೆಡಿಕಲ್ ಶಾಪಿಗೆ ಹೋಗಿ ನಿದ್ರೆಗೋಸ್ಕರ ಅಂತ ಹೇಳಿ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ನಿದ್ರೆ ಕಮ್ಮಿ ಆಗಲಿಕ್ಕೆ ಕಾರಣಗಳನ್ನು ಫಸ್ಟ್ ಗುರುತಿಸುವಂಥದ್ದು ಮುಖ್ಯ ಸೊ ನಾವು ಬರೀ ನಿದ್ರೆ ಮಾತ್ರೆಗಳನ್ನು ತೊಗೊಳ್ತಾ ಇದ್ದರೆ ಸೊ ನಿದ್ರೆ ಬರ್ಬೋದು ಬಟ್ ಅದರ ಮೂಲ ಕಾರಣನ ನಾವು ಬಗೆಹರಿಸದೆ ಅದನ್ನು ಒಂದು ಅಭ್ಯಾಸಕ್ಕೆ ಬೆಳೆಯುವಂಥ ರೀತಿಯಲ್ಲಿ ಶುರು ಆಗಿಬಿಡತ್ತೆ ಸೊ ಅದೊಂದು ಜಾಗ್ರತೆ ಸೊ ಎಲ್ಲರೂ ನಿದ್ರೆ ಸ್ಲೀಪ್ ಹೈಜೀನನ್ನು ಸ್ಟಾರ್ಟಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಲಾಂಗ್ ಟರ್ಮ್ ಜೀವನಕ್ಕೆ ಅದು ಒಂದು ಒಳ್ಳೆಯ ಹಾದಿ ಕೊಡುತ್ತೆ ನಿಮಗೆ ಲಾಂಗ್ ಟರ್ಮಲ್ಲೂ ಈ ತೊಂದರೆಗಳು ಒಳಗಾಗದೇ ಇರೋ ಹಾಗೂ ನೋಡ್ಕೊಳ್ಳುತ್ತೆ ಮತ್ತು ನಿದ್ರೆ ಕಡಿಮೆ ಆದ ತಕ್ಷಣ ಬೇರೆ ಬೇರೆ ಮಾನಸಿಕ ತೊಂದರೆಗಳಿಗೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚುತ್ತೆ ಸೊ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗುತ್ತೆ ಸೊ ಇದನ್ನು ನಿದ್ರೆ ತುಂಬ ದಿನಗಳಿಂದ ಬರದೇ ಇದ್ದರೆ ಅದಕ್ಕೆ ಒಳ್ಳೆ ಸಲಹೆ ತೊಗೊಳ್ಳುವಂಥದ್ದು ತುಂಬ ಅಗತ್ಯ ಮತ್ತು ಮುಖ್ಯವಾಗಿ ಆ ಟೈಮಿಂಗ್ಸನ್ನು ಮೇಂಟೈನ್ ಮಾಡಿಕೊಳ್ಳುವಂಥದ್ದು ನಿಮ್ಮ ನಿದ್ರೆಯ ವಾತಾವರಣ ಬರೀ ನಿದ್ರೆಗೋಸ್ಕರ ಅಂತ ಹೇಳಿ ಸೀಮಿತಪಡಿಸಿ ಬೇರೆ ಎಲ್ಲ ಚಟುವಟಿಕೆಗಳಿಗೂ ಬೇರೆ ರೂಮ್ ಅಥವಾ ಬೇರೆ ಕೋಣೆಗೆ ಇಡುವಂಥದ್ದು ತುಂಬ ಉತ್ತಮ ಇದಿಷ್ಟು ಪಾಲಿಸಿದರೆ ಹೆಚ್ಚಿನವರ ನಿದ್ದೆಯ ತೊಂದರೆಗಳು ಅಲ್ಲಲ್ಲಿಗೆ ಶಮನವಾಗುತ್ತೆ ಮತ್ತು ಇದೆಲ್ಲ ಪ್ರಯತ್ನ ಮಾಡಿದ ನಂತರನೂ ನಿಮಗೆ ನಿದ್ರೆ ಕಷ್ಟ ಆಗ್ತಾಯಿದೆ ಅಂದರೆ ಡೆಫಿನೆಟ್ಲಿ ಡಾಕ್ಟ್ರ ಹತ್ರ ಸಲಹೆ ಪಡಲಿಕ್ಕೆ ಬನ್ನಿ ಅವ್ರು ಗೈಡ್ ಮಾಡ್ತಾರೆ ಡಾಕ್ಟರು ನಿಮಗೆ ಔಷಧಿಗಳನ್ನು ತುಂಬ ಟೈಮಿಗೆ ಅಂತಲ್ಲ ಸಹಜವಾಗಿ ಎರಡು ಮೂರು ತಿಂಗಳಿಗೋಸ್ಕರ ಅಂತ ಕೊಡ್ತಾರೆ ಹೆಚ್ಚಿನವರು ಡಾಕ್ಟರ್ ಆ ಮಾತ್ರೆಗಳಿಂದ ನಿಮಗೆ ಹೊರಗೆ ಬರಲಿಕ್ಕೂ ಸಹ ಸಹಾಯ ಮಾಡ್ತಾರೆ ಬಟ್ ಭೇಟಿ ಆಗುವಂಥದ್ದು ತುಂಬ ಅಗತ್ಯ ಮತ್ತೆ ಅಪ್ಪಿಗೆ ಬರುವಂಥದ್ದು ತುಂಬಾ ಅಗತ್ಯ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ